ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಟೇಶ್ ಡಿ ಪಾಟೀಲ್, ಸ್ಮಾರ್ಟ್ ಐ ಕ್ಯೂ ಆನ್ಲೈನ್ ಕ್ಲಾಸಸ್ಸಿಂದ. ಇವತ್ತು ಎಸ್ ಡಿ ಎ ಮತ್ತು ಎಫ್ ಡಿ ಎ ಪರೀಕ್ಷೆಗೆ ಸಂಬಂಧಿಸಿದಂಥ ತುಂಬ ಬಹುಮುಖ್ಯವಾಗಿರುವಂಥ ಒಂದು ನಿಮ್ಮ ಎಕ್ಸಾಮ್ ಪಾಠ ಅಂತಂದರೆ ಅದು ಮಾನಸಿಕ ಸಾಮರ್ಥ್ಯ, ಅಂದರೆ ಮೆಂಟಲ್ ಎಬಿಲಿಟಿ ಅಂತ ಏನಿರ್ತೀವಲ್ಲ, ಅದು ತುಂಬ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಒಂದು ಪೋರ್ಷನ್ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಪೋರ್ಷನನ್ನು ನಾನು ಇವತ್ತು ಡೀಲ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಈ ಮಾನಸಿಕ ಸಾಮರ್ಥ್ಯದಲ್ಲಿ ಬಹುಮುಖ್ಯವಾಗಿರುವಂಥ ಒಂದು ಟಾಪಿಕ್ ಯಾವುದಂದ್ರೆ ಸಂಖ್ಯಾ ಪದ್ಧತಿ ಅನ್ನೋದದ್ದು. ಓಕೆ, ಮಾನಸಿಕ ಸಾಮರ್ಥ್ಯದಲ್ಲಿ ಬಹುಮುಖ್ಯವಾಗಿರುವಂಥ ಒಂದು ಚಾಪ್ಟರ್ ಯಾವುದಂತಂದ್ರೆ ಅದು ಸಂಖ್ಯಾ ಪದ್ಧತಿ, ಅಥವಾ ಇಂಗ್ಲೀಷಲ್ಲಿ ಇದನ್ನು ನಂಬರ್ ಸಿಸ್ಟಮ್ ಅಂತೇಳಿ ಕರಿತೀವಿ ನಾವು, ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿಯನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಕೆಲವೊಂದು ಅಂಶಗಳನ್ನು, ಇಲ್ಲಿ ಕೆಲವೊಂದು ಕಲ್ಪನೆಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಂಕಿಗಳು ಮತ್ತು ಸಂಖ್ಯೆಗಳು ಅಂತ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ, ಒಂದು ಕಲ್ಪನೆ ಬರುತ್ತೆ. ಆದರೆ ಅಂಕಿಗಳಂದ್ರೆ ಏನು ಮತ್ತು ಸಂಖ್ಯೆಗಳೆಂದ್ರೇನು, ಅವುಗಳಿರುವಂಥ ವ್ಯತ್ಯಾಸಗಳೇನು ಅಂತೇಳಿ. ಅಂಕಿಗಳು ಅಂತಂದರೆ ಸಾಮಾನ್ಯವಾಗಿ 0 to 9, 0, 1, 2, 3, 4, 5, 6, 7, 8, 9. ಓಕೆ, 0 to 9 ಸಂಖ್ಯೆಗಳನ್ನು, ಅಂಕಿಗಳನ್ನು ನಾವು ಅಂಕೆಗಳು ಅಂತ, ಇದರಲ್ಲಿ ಇಂಗ್ಲೀಷ್ನಲ್ಲಿ ನ್ಯೂಮರಲ್ಸ್ ಅಂತ ಕರಿತೀವಿ, ಇವುಗಳನ್ನು ಅಂಕಿಗಳು ಅಥವಾ ನ್ಯೂಮರಲ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಸಂಖ್ಯೆಗಳಂದ್ರೆ ಏನು, ವಾಟ್ ಈಸ್ ಮೀನ್ ಬೈ ನಂಬರ್ಸ್? ಇಲ್ಲಿ ನೋಡಿ, ಅಂದರೆ 10 to 10 ಎಣಿಕೆಗೆ ಸಾಧ್ಯವಾಗುವಂಥ ಸಂಖ್ಯೆಗಳನ್ನು ನಾವು ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಅಂಕಿಗಳ ಮೂಲಕ ಸಂಖ್ಯೆಗಳನ್ನು ರಚಿಸಬಹುದು. ಒಂದು ಡಿಫ್ರೆನ್ಸ್ ಏನಂತಂದರೆ, ಅಂಕಿಗಳಿಂದ ಸಂಖ್ಯೆಗಳನ್ನು ರಚಿಸಬಹುದು. ಅಂಕಿಗಳೆಂದರೆ 0 to 9 ಅಂಕಿಗಳನ್ನು ನಾವು ಅಂಕಿಗಳು ಅಂತ ಕರಿತೀವಿ. ಹಾಗೆ 10 to 10 ಆಗುವಂಥ ಅಪ್ ಟು ಕೌಂಟೇಬಲ್ ನಂಬರ್ಸ್ ಅಂತ ಹೇಳ್ತೀವಿ, ಅಂದರೆ ಎಣಿಕೆಗೆ ಸಾಧ್ಯವಾಗುವಂಥ ಸಂಖ್ಯೆಗಳನ್ನು ನಾವು ಸಂಖ್ಯೆಗಳು ಅಂತ ಹೇಳ್ತೀವಿ. ಅಂದರೆ 10 ಸಂಖ್ಯೆಗಳು ಪ್ರಾರಂಭವಾಗುತ್ತೆ, 0 to 9 ಇವುಗಳನ್ನು ಅಂಕಿಗಳು ಅಥವಾ ನ್ಯೂಮರಲ್ಸ್ ಅಂತ ಕರಿತೀವಿ. ಮತ್ತು ಅದೇ ರೀತಿ ಈ ಸಂಖ್ಯೆಗಳ ವಿಧಗಳನ್ನು ನೋಡೋಣ, ಟೈಪ್ಸ್ ಆಫ್ ದಿ ನಂಬರ್ಸ್ ಅಂತ. ಹಾಗಾದರೆ ಸಮಸಂಖ್ಯೆಗಳು, ಫಸ್ಟಾಗಿ ಸಮಸಂಖ್ಯೆಗಳು, ಮೊದಲನೇದಾಗಿಂದರೆ ಸಮಸಂಖ್ಯೆಗಳು, ಇದನ್ನು ಇಂಗ್ಲೀಷ್ನಲ್ಲಿ ಈವನ್ ನಂಬರ್ಸ್ ಅಂತ ಕರ್ತೀವಿ. ಓಕೆ, ಸಮಸಂಖ್ಯೆಗಳು ಅಥವಾ ಈವನ್ ನಂಬರ್ಸ್. ಹಾಗಾದರೆ ಸಮಸಂಖ್ಯೆಗಳಂದ್ರೆ ಏನು? ಸಮಸಂಖ್ಯೆಗಳಂದರೆ ಯಾವುದೇ ಒಂದು ಸಂಖ್ಯೆಯು 2 ಸಂಪೂರ್ಣವಾಗಿ ಅಥವಾ ಪೂರ್ಣವಾಗಿ ಭಾಗವಾಗುವ ಅಥವಾ ಭಾಗ ಹೊಂದುವ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರ್ತೀವಿ. ಏನೆಂದರೆ, 2 ಸಂಪೂರ್ಣವಾಗಿ ಭಾಗ ಹೊಂದುವಂಥ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಥವಾ ಈವನ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, 2 ಒಂದು ಸಮಸಂಖ್ಯೆ. ಯಾಕಂದರೆ 2 ಭಾಗವಾಗುತ್ತೆ, 2 to 2. ಓಕೆ, ಹಾಗೆಯೇ 4 ಕೂಡ ಸಮಸಂಖ್ಯೆ, ಯಾಕಂದರೆ 2 ಭಾಗವಾಗುತ್ತೆ, 2 to 2, 2 to 4. ಹಾಗೆಯೇ 6 ಕೂಡ ಸಮಸಂಖ್ಯೆ, ಇದು ಕೂಡ 2 ಛೇದ ಭಾಗವಾಗುತ್ತೆ, 2 to 2, 2 to 3, 6. ಹಾಗೆ 8 ಕೂಡ ಸಮಸಂಖ್ಯೆ, ಇದು ಕೂಡ 2 ಭಾಗವಾಗುತ್ತೆ, 2 to 2, 2 to 4, 8. ಹೀಗೆ 2, 4, 6, 8, 10, 12, 14 ಇವೆಲ್ಲ ಏನಂದರೆ ಸಮಸಂಖ್ಯೆಗಳಿಗೆ ಉದಾಹರಣೆಗಳಾಗ್ತವೆ. ಓಕೆ, ಇದು ಸಮಸಂಖ್ಯೆಗಳ ಒಂದು ಕಲ್ಪನೆ. ಹಾಗೆಯೇ ಸಮಸಂಖ್ಯೆಗಳ ನಂತರ ಮತ್ತೊಂದು ಬರುವಂಥದ್ದು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ. ಓಕೆ, ಬೆಸ ಸಂಖ್ಯೆಗಳು, ಇದನ್ನು ಇಂಗ್ಲೀಷಲ್ಲಿ ಆಡ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಆಡ್ ನಂಬರ್ಸ್, ಸಮಸಂಖ್ಯೆಗಳನ್ನ ಈವನ್ ನಂಬರ್ಸ್ ಅಂತ ಕರೆದ್ರೆ, ಬೆಸ ಸಂಖ್ಯೆಗಳನ್ನ ಆಡ್ ನಂಬರ್ಸ್ ಅಂದ್ರೆ. ಹಾಗಾದ್ರೆ ಬೆಸ ಸಂಖ್ಯೆಗಳಂದ್ರೆ ಏನು, ವಾಟ್ ಈಸ್ ಮೀನ್ ಬೈ ಆಡ್ ನಂಬರ್ಸ್? 2 ಪೂರ್ಣವಾಗಿ ಭಾಗ ಹೊಂದದ ಅಥವಾ ಭಾಗ ಹೋಗಲಾರದ ಸಂಖ್ಯೆಗಳಂತ, ಭಾಗವಾಗದ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. 2 ಭಾಗವಾಗದೇ ಇರುವಂತಹ ಸಂಖ್ಯೆಗಳನ್ನ ನಾವು ಬೆಸ ಸಂಖ್ಯೆಗಳು ಅಥವಾ ಆಡ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆ ನೋಡೋಣ, ಇಲ್ಲಿ 1, 3, 5, 7 ಹೌದಾ? ಇಲ್ಲಿ ನೋಡಿ, 3 ಅಂದ್ರೆ 2, 2 ಇದು ಭಾಗವಾಗಲ್ಲ. ಹೀಗಾಗಿ 3, 5, 7, 9, 11, 13, 17, 17 ಹೀಗೆ ಇವೆಲ್ಲವೂ ಬೆಸ ಸಂಖ್ಯೆಗಳಿಗೆ ಉದಾಹರಣೆಗಳಾಗ್ತವೆ. ಯಾವುದೇ ಒಂದು ಸಂಖ್ಯೆಯು 2 ಪೂರ್ಣವಾಗಿ ಭಾಗ ಹೋಗದೇ ಇರುವಂತಹ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಥವಾ ಆಡ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಮತ್ತೆ ಮುಂದೆ ಹೋದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ. ಓಕೆ, ಅವಿಭಾಜ್ಯ ಸಂಖ್ಯೆಗಳು, ಇದನ್ನು ಇಂಗ್ಲೀಷ್ನಲ್ಲಿ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಪ್ರೈಮ್ ನಂಬರ್ಸ್. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಅಥವಾ ವಾಟ್ ಈಸ್ ಮೀನ್ ಬೈ ಪ್ರೈಮ್ ನಂಬರ್ಸ್? ಯಾವುದೇ ಒಂದು ಸಂಖ್ಯೆಯು ಆ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೊಂದುವಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಓಕೆ, ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂದ್ರೆ, ಯಾವುದೇ ಒಂದು ಸಂಖ್ಯೆಯು ಆ ಸಂಖ್ಯೆಯ ಸಂಖ್ಯೆ 1 ಅಥವಾ ಅದೇ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಹೊಂದುವಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಉದಾಹರಣೆ ನೋಡೋಣ, ಇಲ್ಲೇನಿದೆ ಅಂದ್ರೆ, ಯಾವುದೇ ಒಂದು ಸಂಖ್ಯೆಯು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೊಂದುವಂತಹ ಸಂಖ್ಯೆಗಳು ಅಂತೇಳಿ. ಇಲ್ಲಿ ನೋಡಿ, 2 ಇದೆಯಲ್ಲ, ಏನಿದೆ ಕಂಡೀಷನ್? 1 ಮತ್ತು ಅದೇ ಸಂಖ್ಯೆಯಿಂದ, ಹೌದಾ, ಅದೇ ಸಂಖ್ಯೆಯಿಂದ.
ಇದು ಕಂಡೀಷನ್ ಹೌದಾ. ನೋಡಿ ಇಲ್ಲಿ ಸಂಖ್ಯೆ ಎರಡನ್ನ ತಗೊಂಡ್ರೆ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಹೌದಾ ಅಂತ ಚೆಕ್ ಮಾಡಬಹುದು. ಏಕೆಂದ್ರೆ ಯಾವುದೇ ಒಂದು ಸಂಖ್ಯೆಯು ಸಂಖ್ಯೆ ಒಂದರಿಂದ ಒಂದು ಒಂದೇ ಒಂದು ಒಂದು ಎರಡು ಎರಡು ಓಕೆ ಹೋಗೋದು ಕಂಡೀಷನ್ ಕರೆಕ್ಟ್ ಆಗುತ್ತೆ. ಮತ್ತೆ ಅಂದ್ರೆ ಅದೇ ಸಂಖ್ಯೆಯಿಂದ ಎರಡು ಬೈಲೆ ಎರಡು ಓಕೆ ಇದು ಓಕೆ ಆಗೋದ್ರಿಂದ ಅಂದ್ರೆ ಈ ಎರಡು ಕಂಡೀಷನ್ಗಳನ್ನ ಅಪ್ಲೈ ಆಗೋದ್ರಿಂದ ಇದರಂದ್ರೆ ನಾವು ಅವಿಭಾಜ್ಯ ಸಂಖ್ಯೆಗಳು ಎರಡು ಏನಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್. ಹಾಗೆ ಮೂರು ನೋಡೋಣ, ಮೂರು ನೋಡಿ ಮೂರನ್ನ ಕಂಡೀಷನ್ ಇದೆ. ಫಸ್ಟ್ ಒಂದರಿಂದ ಅದೇ ಒಂದು ಸಂಖ್ಯೆಯಿಂದ ಒಂದೊಂದೇ ಒಂದು ಒಂದು ಮೂರಲೇ ಮೂರು, ಹಾಗೆ ಅದೇ ಸಂಖ್ಯೆ ಅಂದ್ರೆ ಅದೇ ಸಂಖ್ಯೆಯಿಂದ ಮೂರೊಂದೇ ಮೂರು ಮೂರೊಂದೇ ಮೂರು, ಇದು ಕೂಡ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ. ಹಾಗೆ ಐದು ಕೂಡ ಒಂದು ಒಂದು ಐದು ಒಂದೊಂದೇ ಒಂದು ಒಂದೈದೇ ಐದು, ಹಾಗೆ ಐದೊಂದೇ ಐದು, ಹೀಗೆ ಎರಡು ಮೂರು ಐದು ಏಳು ಒಂಬತ್ತು ಆಗುತ್ತಾ, ಒಂಬತ್ತು ಆಗಲ್ಲ ಯಾಕಂದ್ರೆ ಒಂಬತ್ತು ಮೂರಿಂದ ಕೂಡ ಚೇದ ಹೋಗುತ್ತೆ, ಹೀಗಾಗಿ ಒಂಬತ್ತು ಆಗೋದಿಲ್ಲ. ಹಾಗೆ ಹನ್ನೊಂದು ಆಗುತ್ತೆ, ಹದಿಮೂರು ಆಗುತ್ತೆ, ಹದಿನೇಳು ಆಗುತ್ತೆ, ಹತ್ತೊಂಬತ್ತು ಆಗುತ್ತೆ, ಇಪ್ಪತ್ತ್ಮೂರು ಆಗುತ್ತೆ. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಿಗೆ ಅಥವಾ ಪ್ರೈಮ್ ನಂಬರ್ಸ್ಗೆ ಉದಾಹರಣೆಗಳಾಗ್ತವೆ. ಅಂದರೆ ಒಂದು ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗವಾಗಬೇಕು ಅಂತಹ ಸಂಖ್ಯೆಗಳನ್ನು ಮಾತ್ರ ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತೇಳಿ ಕರಿತೀವಿ. ಇನ್ನು ಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಓಕೆ ಭಾಜ್ಯ ಸಂಖ್ಯೆಗಳು ಇದನ್ನ ಇಂಗ್ಲೀಷ್ನಲ್ಲಿ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆ ಕಾಂಪೋಸಿಟ್ ನಂಬರ್ಸ್ ಅಥವಾ ಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ ಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಕಾಂಪೋಸಿಟ್ ನಂಬರ್ಸ್? ಯಾವುದೇ ಒಂದು ಸಂಖ್ಯೆಯು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆ ಇದನ್ನ ಒಂದು ಇನ್ನೂ ಈಸಿಯಾಗಿ ನೋಡೋದಾದ್ರೆ ಎನ್ ಎಂಬುದು ಒಂದು ಸಂಖ್ಯೆ ಇದೆಯಲ್ಲ, ಆ ಎನ್ ಎಂಬುದು ಒಂದು ಸಂಖ್ಯೆ, ಎನ್ ಎಂಬುದು ಎನ್ ಮತ್ತು ಒಂದರಿಂದ ಹೋಗುವುದರ ಜೊತೆಗೆ ಬೇರೆ ಯಾವುದಾದರೂ ಸಂಖ್ಯೆಗಳಿಂದ ಭಾಗ ಹೋಗುವ ಸಂಖ್ಯೆಯಾಗಿದ್ದರೆ ಅದನ್ನು ನಾವು ಭಾಜ್ಯ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆ ಅರ್ಥ ಆಯ್ತಲ್ಲ ಏನಿದೆ ಡೆಫಿನೇಷನ್? ವಾಟ್ ಈಸ್ ಮೀನ್ ಬೈ ಕಾಂಪೋಸಿಟ್ ನಂಬರ್ ಅಂದ್ರೆ ಯಾವುದೇ ಒಂದು ಸಂಖ್ಯೆಯು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆ. ಇಲ್ಲಿ ಉದಾಹರಣೆ ಅಂದ್ರೆ ಎನ್ ಅನ್ನೋದು ಒಂದು ಸಂಖ್ಯೆ ಇದೆ, ಇದು ಏನಂದ್ರೆ ಎನ್ ಎನ್ನಿಂದ ಕೂಡ ಭಾಗವಾಗುತ್ತೆ, ಹಾಗೆ ಒಂದರಿಂದ ಕೂಡ ಆಗುತ್ತೆ, ಹಾಗೆ ಮತ್ತೆ ಮತ್ತಿತರ ಸಂಖ್ಯೆಗಳಿಂದ ಅದು ಭಾಗವಾಗಿ ಹೋಗುತ್ತೆ. ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳನ್ನು ತೆಗೆತ್ತೀವಿ. ಇಲ್ಲಿ ಉದಾಹರಣೆ ನೋಡಿ ಗೊತ್ತಾಗುತ್ತೆ, ಉದಾಹರಣೆ ನಾಲ್ಕು ತಗೊಳ್ಳೋಣ ಹೌದಾ. ಇಲ್ಲಿ ನೋಡಿ ಎಕ್ಸಾಂಪಲ್ ಈಸ್ ಫೋರ್, ಉದಾಹರಣೆ ನಾಲ್ಕು ತಗೊಳ್ಳೋಣ. ನಾಲ್ಕು ಏನಿದೆ ಕಂಡೀಷನು? ಫಸ್ಟು ಒಂದರಿಂದ ಹೋಗ್ಬೇಕು, ಹಾಗೆಯೇ ಅದೇ ಸಂಖ್ಯೆಯಿಂದ ಹೋಗ್ಬೇಕು, ಹಾಗೆಯೇ ಮತ್ತಿತರ ಸಂಖ್ಯೆಗಳಿಂದ ಹೋಗ್ಬೇಕು ಹೌದಾ. ನೋಡಿ ಒಂದು ಒಂದೇ ಒಂದು ಒಂದು ನಾಲ್ಕು ನಾಲ್ಕು, ಇದು ಕೂಡ ಕಂಡೀಷನ್ ಸರಿಯಾಗುತ್ತೆ. ಹಾಗೆ ನಾಲ್ಕು ಒಂದೇ ನಾಲ್ಕು, ನಾಲ್ಕು ಒಂದೇ ನಾಲ್ಕು, ಇದು ಕೂಡ ಸರಿಯಾಗುತ್ತೆ. ಹಾಗೆ ನಾಲ್ಕು ಎರಡರಿಂದ ಕೂಡ ಚೆದ ಹೋಗುತ್ತೆ, ಎರಡೊಂದು ಎರಡು ಎರಡರಲ್ಲಿ ನಾಲ್ಕು. ಅಂದರೆ ಇಲ್ಲಿ ನಾಲ್ಕು ಅನ್ನೋಂಥ ಸಂಖ್ಯೆ ಏನಂತಂದರೆ ಮೂರು ಅಪವರ್ತನಗಳು ಹೊಂದಿದೆ, ಅದು ಒಂದು ನಾಲ್ಕು ಹಾಗೆ ಎರಡು, ಆದ್ದರಿಂದ ಇದೊಂದು ಭಾಜ್ಯ ಸಂಖ್ಯೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಆರು ನೋಡಿ. ಓಕೆ ಆರು, ಆರನ್ನ ಸಿಕ್ಸ್ ಬೈ ಒನ್ ಹೌದಾ, ಒಂದೊಂದೇ ಒಂದು ಒಂದು ಆರು ಆರು ಕಂಡೀಷನ್ ಇದೆಯಲ್ಲ ಫಸ್ಟ್ ಕಂಡೀಷನ್. ಹಾಗೆ ಮತ್ತು ಅದೇ ಸಂಖ್ಯೆಯಿಂದ ಆರು ಬೈ ಆರು, ಇದು ಕೂಡ ಹೋಗುತ್ತೆ ಹೌದಾ. ಹಾಗೆ ಆರನ್ನು ನಾವು ಮೂರರಿಂದ ಕೂಡ ಚೆದ ಹೊಡಿಬೋದು, ಹಾಗೆಯೇ ಮೂರೊಂದೇ ಮೂರು, ಮೂರೆರಡೇ ಆರು, ಎರಡೊಂದೇ ಎರಡು, ಎರಡು ಮೂರಲೇ ಆರು. ಅಂದರೆ ಇದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿದೆ, ಒಂದು ಅಪವರ್ತನ, ಎರಡು ಅಪವರ್ತನ, ಮೂರು ಅಪವರ್ತನ, ಹಾಗೆ ನಾಲ್ಕು ಅಪವರ್ತನ. ಅಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರುವಂಥ ಒಂದು ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಅದರಿಂದ ಆರು ಕೂಡ ಆಗುತ್ತೆ, ಹಾಗೆ ಎಂಟು, ಹತ್ತು, ಹನ್ನೆರಡು, ಹದಿನಾಲ್ಕು, ಹದಿನಾರು, ಹದಿನೆಂಟು, ಇವೆಲ್ಲವೂ ಕೂಡ ಏನಂದರೆ ಭಾಜ್ಯ ಸಂಖ್ಯೆಗಳಿಗೆ ಉದಾಹರಣೆಗಳಾಗ್ತವೆ. ಇಟ್ ಇಸ್ ಎಕ್ಸಾಂಪಲ್ ಆಫ್ ದಿ ಕಾಂಪೋಸಿಟ್ ನಂಬರ್ಸ್. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಸ್ವಾಭಾವಿಕ ಸಂಖ್ಯೆಗಳು. ಇವು ತುಂಬ ನಂಬರ್ ಸಿಸ್ಟಮಲ್ಲಿ ಅಂದರೆ ಈ ಸಂಖ್ಯಾ ಪದ್ಧತಿಯಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು. ಓಕೆ, ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಓಕೆ, ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು? ಎಣಿಕೆಗೆ ಸಾಧ್ಯವಾಗುವಂಥ ಸಂಖ್ಯೆಗಳು. ಓಕೆ, ಎಣಿಕೆಗೆ ಸಾಧ್ಯವಾಗುವ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ವಾಟ್ ಈಸ್ ಮೀನ್ ಬೈ ನ್ಯಾಚುರಲ್ ನಂಬರ್ಸ್? ದ ಕೌಂಟೇಬಲ್ ನಂಬರ್ಸ್ ಆರ್ ಕಾಲ್ಡ್ ದಿ ನ್ಯಾಚುರಲ್ ನಂಬರ್ಸ್. ದ ಕೌಂಟೇಬಲ್ ನಂಬರ್ಸ್ ಆರ್ ಕಾಲ್ಡ್ ದಿ ನ್ಯಾಚುರಲ್ ನಂಬರ್ಸ್. ಅಂದರೆ ಈ ಸಾಮಾನ್ಯವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಎನ್ ಅಕ್ಷರದಿಂದ ಗುರುತು ಮಾಡ್ತಾರೆ, ಸೂಚಿಸ್ತಾರೆ. ಓಕೆ, ಕ್ಯಾಪಿಟಲ್ ಎಲ್ಲ ಈ ಥರ ಒಂದು ಎರಡು ಮೂರು ಈ ಥರ. ಓಕೆ, ಸೊ ಸ್ವಾಭಾವಿಕ ಸಂಖ್ಯೆಗಳನ್ನು ಕ್ಯಾಪಿಟಲ್ ಎನ್ ಏನಂತ ಅಕ್ಷರದಿಂದ ಸೂಚಿಸಲಾಗುತ್ತೆ. ಹಾಗಾದರೆ ಉದಾಹರಣೆಗಳೆಂತಂದರೆ ಇಲ್ಲಿ ನೋಡಿ, ಎಣಿಕೆಗೆ ಸಾಧ್ಯವಾಗುವಂಥ ಸಂಖ್ಯೆಗಳು ಅಂತೇಳಿ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಸೋ ಆ್ಯಂಡ್ ಸೋ ಆನ್. ಅಂದರೆ ಇವುಗಳೆಲ್ಲ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಉದಾಹರಣೆಗಳಾಗ್ತವೆ. ಇಲ್ಲಿ ಒಂದು ಕಂಡೀಷನ್ ಇದೆ, ಏನು ಕಂಡೀಷನ್ ಒಂದು ಏನಿದೆ ಅಂದರೆ ಈ ನ್ಯಾಚುರಲ್ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಇರೋದಿಲ್ಲ. ಓಕೆ, ಇಲ್ಲಿ ಜೀರೋ ಒಂದು ಎರಡು ಮೂರು ಆಗಲ್ಲ, ಅದು ಯಾವಾಗಲೂ ಒಂದರಿಂದ ಮಾತ್ರ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದರಿಂದ ಸ್ಟಾರ್ಟ್ ಆಗುವಂಥ ಸಂಖ್ಯೆಗಳು, ಒಂದರಿಂದ ಪ್ರಾರಂಭವಾಗುವಂಥ ಸಂಖ್ಯೆಗಳು, ಅಪ್ ಟು ಎಣಿಕೆಗೆ ಸಾಧ್ಯವಾಗುವಂಥ ಅಪ್ ಟು ಕೌಂಟೇಬಲ್ ನಂಬರ್ಸನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಕಂಡೀಷನ್ ಏನಿದೆ, ಇದು ಸೊನ್ನೆ ಈ ಒಂದು ಸಂಖ್ಯೆಗಳಲ್ಲಿ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆಯನ್ನು ಒಳಗೊಂಡಿರುವುದಿಲ್ಲ. ಓಕೆ,
The natural number does not have a zero. Okay, does not have a zero. Only up one, start to one, up to countable. Okay, andre ondarinda prarambhavagi enikige sadhyavagostu sankhyegalannu matra olagondirutte. Illi sonne yanna olagondirudilla. Ee ondu swabhavika sankhyegalannu capital N anta aksharada mulaka symbol mulaka navu idanna gurutisalagutte athava soochisalagutte. Idu ondu swabhavika sankhyegalannu sambandhapattadathu. Innu ಪೂರ್ಣ ಸಂಖ್ಯೆಗಳು ಅಂತ ಬರುತ್ತೆ. ಓಕೆ, ಪೂರ್ಣ ಸಂಖ್ಯೆಗಳು. ಆಗ ಇನ್ನು ಇಂಗ್ಲಿಷ್ ನಲ್ಲಿ ಓಲ್ ನಂಬರ್ಸ್ ಅಂತ ಹೇಳ್ತಾರೆ. ಓಕೆ ನೋಡಿ, ಓಲ್ ಅಂದ್ರೆ ಓಲ್, ಓಲ್ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಥವಾ ಎಲ್ಲಾ ಸಂಖ್ಯೆಗಳು ಅಂತ ಹೇಳ್ತಾರೆ, ಪೂರ್ಣ ಸಂಖ್ಯೆಗಳು ಅಂತೇಳಿ. ಇಲ್ಲಿ ಏನಿದೆ ಡೆಫಿನೇಷನ್, ವಾಟ್ ಇಸ್ ಮೀನ್ಡ್ ಬೈ ಓಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು? ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಸೊನ್ನೆಯಿಂದ ಒಳಗೊಂಡ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ. ಓಕೆ, ಸೊನ್ನೆಯಿಂದ ಒಳಗೊಂಡ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಥವಾ ಓಲ್ ನಂಬರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಓಲ್ ನಂಬರ್ಸ್ ಇಸ್ ನಥಿಂಗ್ ಬಟ್ ಇನ್ಕ್ಲೂಡಿಂಗ್ ಜೀರೋ ಅಂಡ್ ನ್ಯಾಚುರಲ್ ನಂಬರ್ಸ್. ದೋಸ್ ನಂಬರ್ಸ್ ಆರ್ ಕಾಲ್ಡ್ ದಿ ಓಲ್ ನಂಬರ್ಸ್ ಅಂತ. ನೋಡಿ, ಪೂರ್ಣ ಸಂಖ್ಯೆಗಳು ಅಂದ್ರೆ ಸೊನ್ನೆಯನ್ನ ಒಳಗೊಂಡು. ಇಲ್ಲಿ ಎಕ್ಸಾಂಪಲ್ ಇರೋದಾದ್ರೆ ಸಿಂಪಲ್, ಜೀರೋ ಇರುತ್ತೆ ಪ್ಲಸ್ ಎಲ್ಲ ಏನಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಇದನ್ನೇ ನಾವು ಈಸಿ ಡೆಫಿನೇಷನ್ ಹೇಳ್ಬೋದು, ಹೌದಾ? ಸೊನ್ನೆ ಪ್ಲಸ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಇರೋದಿಲ್ಲ, ಈ ಪೂರ್ಣ ಸಂಖ್ಯೆಗಳಲ್ಲಿ ಸೊನ್ನೆ ಇರುತ್ತೆ. ಸೊ ಆದ್ದರಿಂದ ಇವೊಂದೆರಡು ಡಿಫ್ರೆನ್ಸ್ ಏನಂತಂದ್ರೆ ಸೊನ್ನೆ ಬಂದ್ರೆ ಅದು ಓಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆಗಳು, ಸೊನ್ನೆ ಇರದೇ ಹೋದ್ರೆ ಅದು ಸಮಸಂಖ್ಯೆಗಳು, ಸಾರಿ ಅದು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಆಗುತ್ತೆ. ಹಾಗೆ ಪೂರ್ಣಾಂಕಗಳು ನೆಕ್ಸ್ಟ್ ಆಗಿ. ಓಕೆ, ಪೂರ್ಣಾಂಕಗಳು ಇದನ್ನ ಇಂಗ್ಲಿಷ್ ನಲ್ಲಿ ಇಂಟಿಜರ್ಸ್ ಅಂತ ಕರ್ತಾರೆ. ಓಕೆ, ಪೂರ್ಣಾಂಕಗಳು ಅಥವಾ ಇಂಗ್ಲಿಷ್ ನಲ್ಲಿ ಇಂಟಿಜರ್ಸ್ ಅಂತ ಕರ್ತಾರೆ. ಹಾಗಾದ್ರೆ ಪೂರ್ಣಾಂಕಗಳಂದ್ರೆ ಏನು? ಇಲ್ಲಿ ಪೂರ್ಣಾಂಕಗಳಂದ್ರೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳುಳ್ಳ ಮತ್ತು ಎಣಿಸಲು ಸಾಧ್ಯವಾಗುವ ಸಂಖ್ಯೆಗಳ ಗಣವನ್ನು ನಾವು ಪೂರ್ಣಾಂಕಗಳು ಅಥವಾ ಇಂಟಿಜರ್ಸ್ ಅಂತ ಕರಿತೀವಿ. ಓಕೆ, ವಾಟ್ ಇಸ್ ಮೀನ್ ಬೈ ಇಂಟಿಜರ್? ಇಟ್ ಹ್ಯಾಡ್ ಎ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ನಂಬರ್ಸ್ ಅಂಡ್ ಆಲ್ಸೋ ಅಕೌಂಟೇಬಲ್ ನಂಬರ್ಸ್, ಸೆಟ್ ಆಫ್ ನಂಬರ್ಸ್, ದಟ್ ಇಸ್ ಕಾಲ್ಡ್ ದ ಇಂಟಿಜರ್ಸ್. ಓಕೆ, ಪೂರ್ಣಾಂಕಗಳೆಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳುಳ್ಳ ಹಾಗೂ ಎಣಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳ ಗಣವನ್ನು ನಾವು ಪೂರ್ಣಾಂಕಗಳು ಅಥವಾ ಇಂಟಿಜರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಒಂದು ಟೇಬಲ್ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ. ಉದಾಹರಣೆ, ಸೊ ಈ ಮಧ್ಯದಲ್ಲಿ ಏನಿದೆ, ಸೊನ್ನೆ ಇದೆ, ಈ ಕಡೆಯನ್ನು ಮೈನಸ್ ತಗೋಣ, ಈ ಕಡೆ ಪಾಸಿಟಿವ್ ತಗೋಣ. ಇಲ್ಲಿ ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಫೈವ್. ಓಕೆ, ಸರಿ, ಫೈವ್. ಈ ಕಡೆ ತಗೊಂಡ್ರೆ ಇಲ್ಲಿ ಧನಾತ್ಮಕ ಸಂಖ್ಯೆಗಳು, ಪಾಸಿಟಿವ್ ನಂಬರ್ಸ್, ಒನ್ ಟೂ ತ್ರೀ ಫೋರ್ ಫೈವ್, ಹೌದಾ? ಈ ಜೀರೋ ಇಂದ ಈ ಕಡೆ ಬಂದಂತಹ ಸಂಖ್ಯೆಗಳು ಅಂದ್ರೆ ನೆಗೆಟಿವ್, ಅಂದ್ರೆ ಈ ಮೈನಸ್ ಇಂದ ಸೂಚಿಸಿದ ಸಂಖ್ಯೆಗಳನ್ನು ಏನಂತೀವಿ? ಋಣಾತ್ಮಕ ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಓಕೆ, ಇಸ್ ಕಾಲ್ಡ್ ದಿ ನೆಗೆಟಿವ್ ನಂಬರ್ಸ್, ದಟ್ ಈಸ್ ಮೈನಸ್ ಒನ್, ಮೈನಸ್ ಟೂ, ಮೈನಸ್ ತ್ರೀ, ಮೈನಸ್ ಫೋರ್ ಅಂಡ್ ಮೈನಸ್ ಟು, ಸೋ ಆನ್. ದೀಸ್ ಆರ್ ಕಾಲ್ಡ್ ದಿ ನೆಗೆಟಿವ್ ನಂಬರ್ಸ್. ಅಂದ್ರೆ ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಐದು, ಇವುಗಳನ್ನ ನಾವು ಋಣಾತ್ಮಕ ಪೂರ್ಣಾಂಕಗಳು, ನೆಗೆಟಿವ್ ಇಂಟಿಜರ್ಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ನನ್ನ ಎಕ್ಸಾಂಪಲ್. ಹಾಗೆ ಸೊನ್ನೆಯಿಂದ ಈ ಕಡೆ ಬಂದ್ರೆ ಇವೆಲ್ಲ ಧನಾತ್ಮಕ ಪೂರ್ಣಾಂಕಗಳು ಇವುಗಳು. ಓಕೆ, ಅಂದ್ರೆ ಪಾಸಿಟಿವ್ ಇಂಟಿಜರ್ಸ್. ಇದೇ ಪೂರ್ಣಾಂಕಗಳಲ್ಲಿ ಅಂದ್ರೆ ಋಣಾತ್ಮಕ ಸಂಖ್ಯೆಗಳು ಇರ್ತವೆ, ಹಾಗೆ ಧನಾತ್ಮಕ ಸಂಖ್ಯೆಗಳು ಇರ್ತವೆ. ಅಂತವುಗಳನ್ನು ನಾವು ಮತ್ತು ಎಣಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳ ಒಂದು ಗಣವನ್ನು ನಾವು ಪೂರ್ಣಾಂಕಗಳು ಅಥವಾ ಇಂಟಿಜರ್ಸ್ ಅಂತಲೇ ಕರಿತೀವಿ. ಇನ್ನು ಇದರ ನಂತರ ಬರುವಂತಹ ಒಂದು ಮುಖ್ಯ ಕಾನ್ಸೆಪ್ಟ್ ಏನಂತಂದ್ರೆ, ಇಲ್ಲಿ ತುಂಬಾ ಬಹಳ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್, ಇದು ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಅಂತ. ಈ ಸಂಖ್ಯಾ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಕಾನ್ಸೆಪ್ಟ್, ಒಂದು ಅಧ್ಯಯನ ಪಾರ್ಟ್ ಅಂತ ಹೇಳಿದ್ರೆ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ. ಮುಖ ಬೆಲೆ ನಾವು ಇಂಗ್ಲಿಷ್ ನಲ್ಲಿ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ, ಹಾಗೆ ಸ್ಥಾನ ಬೆಲೆಯನ್ನು ನಾವು ಪ್ಲೇಸ್ ವ್ಯಾಲ್ಯೂ, ನಾಟ್ ಬೇಸ್, ಇಸ್ ಅ ಪ್ಲೇಸ್. ಓಕೆ, ಸ್ಥಾನ ಅಥವಾ ಜಾಗ ಅಂತ ಹೇಳ್ತೀವಿ, ಪ್ಲೇಸ್ ವ್ಯಾಲ್ಯೂ. ಓಕೆ ನೋಡಿ, ಫೇಸ್ ಅಂದ್ರೆ ಮುಖ ಬೆಲೆ, ವ್ಯಾಲ್ಯೂ ಅಂದ್ರೆ ಬೆಲೆ, ಹಾಗೆ ಸ್ಥಾನ ಬೆಲೆ ಅಂದ್ರೆ ಪ್ಲೇಸ್ ಅಥವಾ ಜಾಗ, ಜಾಗ ಪ್ಲೇಸ್ ಅಂದ್ರೆ ಜಾಗ ಅಂತ ಹೇಳ್ತೇವೆ, ಸ್ಥಾನ ಬೆಲೆ. ಹಾಗಾದ್ರೆ ಇವೆರಡಕ್ಕಿಂತ ವ್ಯತ್ಯಾಸ ಏನಿದೆ ಅಂತ ನೋಡೋಣ. ಫಸ್ಟ್ ಆಗಿ ಮುಖ ಬೆಲೆ ಅಂತ. ಓಕೆ, ಇದರ ಇಂಗ್ಲಿಷ್ ನಲ್ಲಿ ನಾವು ಫೇಸ್ ವ್ಯಾಲ್ಯೂ, ಫೇಸ್ ಅಂದ್ರೆ ಮುಖ, ವ್ಯಾಲ್ಯೂ ಅಂದ್ರೆ ಬೆಲೆ, ಹೌದಾ? ಹಾಗಾದ್ರೆ ಮುಖ ಬೆಲೆ ಅಂದ್ರೆ ಏನು? ಒಂದು ಅಂಕಿಯ ಸ್ವಂತ ಬೆಲೆಯಾಗಿರುತ್ತದೆ. ಮುಖ ಬೆಲೆ ಅಂತಂದ್ರೆ ಒಂದು ಅಂಕಿ ಅಥವಾ ಒಂದು ಅಂಕಿಯ ಸ್ವಂತ ಬೆಲೆಯಾಗಿರುತ್ತದೆ, ಅದನ್ನು ನಾವು ಮುಖ ಬೆಲೆ ಅಂತ ಕರಿತೀವಿ. ಹಾಗೆಯೇ ಇದು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ, ಅಂದ್ರೆ ಮುಖ ಬೆಲೆಯ ಒಂದು ಸಂಖ್ಯೆಯು ಅಥವಾ ಅಂಕಿಯು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಅದರ ಬೆಲೆಯನ್ನು ಮಾತ್ರ ಅದರ ಬೆಲೆಯನ್ನು ಹೊಂದಿರುತ್ತೆ, ಅಥವಾ ಯಾವತ್ತೂ ಚೇಂಜ್ ಆಗಲ್ಲ, ಬದಲಾವಣೆ ಆಗೋದಿಲ್ಲ, ಅದು ಶಾಶ್ವತವಾಗಿರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಮುಖ ಬೆಲೆ ಅಥವಾ ಫೇಸ್ ಬೆಲೆ ಅಂದ್ರೆ ಒಂದು ಅಂಕಿಯು ಅದರ ತನ್ನದೇ ಅಂತ ಸ್ವಂತ ಬೆಲೆಯನ್ನು ಹೊಂದಿರುತ್ತದೆ, ಹಾಗೂ ಇದು ಯಾವುದೇ ಕಾರಣಕ್ಕೂ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ತನ್ನ ಬೆಲೆಯನ್ನು ಮಾತ್ರ ಹೊಂದಿರುತ್ತೆ, ಇದು ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಅಂತದನ್ನ ನಾವು ಮುಖ ಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಉದಾಹರಣೆ ನೋಡಿ ಗೊತ್ತಾಗುತ್ತೆ ನಿಮಗೆ.
ಇಲ್ಲಿ 6872 ಇದೆ ಸಂಖ್ಯೆ, ಹೌದಾ? ಉದಾಹರಣೆ ನೋಡೋಣ. 6872 ಸಂಖ್ಯೆ ಉದಾಹರಣೆ ತಗೊಂಡ್ರೆ ಇಲ್ಲಿ ಗೊತ್ತಾಗುತ್ತೆ, ಇವುಗಳ ಈ ಸಂಖ್ಯೆಗಳ ಸ್ಥಾನ ಬೆಲೆ ಮುಖಬೆಲೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸಂಖ್ಯೆ ಇಲ್ಲಿ ಏನಿದ್ರೆ 6 ಇದೆ, ಹೌದಾ? 6 ರ ಮುಖಬೆಲೆ ಅಂದ್ರೆ ಕೊಟ್ಟಿರುವಂತ ಒಂದು ಸಂಖ್ಯೆಯಲ್ಲಿ 6 ರ ಮುಖಬೆಲೆ ಎಷ್ಟು ಅಂತಂದ್ರೆ 6 ರ ಮುಖಬೆಲೆ 6 ಆಗಿರುತ್ತೆ. ಯಾಕಂದ್ರೆ ಇದರ ಮುಖಬೆಲೆ ಯಾವಾಗಲೂ ಶಾಶ್ವತ, ಅದು ಯಾವತ್ತು ಬದಲಾವಣೆ ಆಗೋದಿಲ್ಲ. ಹಾಗೆಯೇ 8 ರ ಮುಖಬೆಲೆ 8 ಆಗಿರುತ್ತದೆ, ಹಾಗೆ 7 ರ ಮುಖಬೆಲೆ 7 ಆಗಿರುತ್ತದೆ, 2 ರ ಮುಖಬೆಲೆ ಕೂಡ 2 ಆಗಿರುತ್ತದೆ. ಅಂದ್ರೆ ಇಲ್ಲಿ ಯಾವುದೇ ಬದಲಾವಣೆಗಳು ಮುಖಬೆಲೆಯಲ್ಲಿ ಯಾವುದೇ ಬದಲಾವಣೆಗಳನ್ನ ಕಾಣುವುದಿಲ್ಲ. ಹೌದು, ಆ ಮುಖಬೆಲೆ ಯಾವತ್ತೂ ಅದು ಶಾಶ್ವತವಾದ ಚಿರಂಜೀವಿ ಆಗಿರುತ್ತೆ. ಹೌದಾ? ಇದು ಒಂದು ಮುಖಬೆಲೆಗೆ ಉದಾಹರಣೆ. ಹಾಗಾದ್ರೆ ಇನ್ನೊಂದು ಉದಾಹರಣೆ ನೋಡೋಣ. 89,667 ಉದಾಹರಣೆ ಇದೆ. ಉದಾಹರಣೆ 2, 89,867. ಇಲ್ಲಿ ಕೂಡ 8 ರ ಮುಖಬೆಲೆ 8 ಆಗಿರುತ್ತದೆ, ಹಾಗೆಯೇ 9 ರ ಮುಖಬೆಲೆ 9 ಆಗಿರುತ್ತದೆ, ಹಾಗೆ 8 ರ ಮುಖಬೆಲೆ ಮತ್ತೆ 8 ಆಗಿರುತ್ತದೆ, 6 ರ ಮುಖಬೆಲೆ 6 ಆಗಿರುತ್ತದೆ, 7 ರ ಮುಖಬೆಲೆ ಕೂಡ 7 ಆಗಿರುತ್ತದೆ. ಅಂದ್ರೆ ಮುಖಬೆಲೆಯಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ, ಅದು ಯಾವಾಗಲೂ ಶಾಶ್ವತ ತನ್ನದೇ ಅಂತ ಸ್ವಂತ ಬೆಲೆಯನ್ನ ಹೊಂದಿರುತ್ತದೆ. ಇದು ಇವೆರಡು ಉದಾಹರಣೆಗಳು ಮುಖಬೆಲೆಗೆ ಉದಾಹರಣೆಗಳಾಗಿವೆ. ಇನ್ನು ನೆಕ್ಸ್ಟ್ ಏನಂದ್ರೆ ಸ್ಥಾನ ಬೆಲೆ ಅಂತ ನೋಡೋಣ. ಸ್ಥಾನ ಬೆಲೆ ನಾವು ಇಂಗ್ಲಿಷ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆ, ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ. ಹಾಗಾದ್ರೆ ಸ್ಥಾನ ಬೆಲೆ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಪ್ಲೇಸ್ ವ್ಯಾಲ್ಯೂ? ಒಂದು ಅಂಕಿಯ ಬೆಲೆಯು ಅದು ಹೊಂದಿರುವ ಸ್ಥಾನದ ಮೇಲೆ ಅವಲಂಬಿಸಿರುತ್ತದೆ ಅಥವಾ ನಿರ್ಧಾರವಾಗುತ್ತದೆ. ಓಕೆ, ಒಂದು ಅಂಕಿಯ ಬೆಲೆಯು ಅದು ಹೊಂದಿರುವ ಸ್ಥಾನದ ಮೇಲೆ ಅವಲಂಬಿಸಿರುತ್ತದೆ. ಹೌದಾ? ಇದನ್ನು ನಾವು ಪ್ಲೇಸ್ ವ್ಯಾಲ್ಯೂ ಅಥವಾ ಸ್ಥಾನ ಬೆಲೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸ್ಥಾನ ಬೆಲೆ ಅಂದ್ರೆ ಅಥವಾ ಜಾಗದ ಬೆಲೆ ಅಂತ ಇದು ಕನ್ನಡ. ಓಕೆ, ಪೂರ್ಣವಾಗಿ ಹೇಳಿದ್ರೆ ಸ್ಥಾನದ ಬೆಲೆ ಅಥವಾ ಜಾಗದ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಅಂತೇಳಿ. ನೋಡಿ, ಫಾರ್ ಎಕ್ಸಾಂಪಲ್, ನಾನು ವೆಂಕಟೇಶ್. ಹೌದಾ? ನಾನು ವೆಂಕಟೇಶ್ ನೆಲದ ಮೇಲೆ ಕುಂತರೂ ಕೂಡ ಸೊ ನನ್ನ ಅಂದ್ರೆ ಇದಕ್ಕೆ ಬರುತ್ತೆ, ಅಂದ್ರೆ ಬೇರೆ ಬೇರೆ ಅಂದ್ರೆ ಆ ಸ್ಥಾನ ಮೇಲೆ ಕುಂತಾಗಲೇ ಒಬ್ಬ ವ್ಯಕ್ತಿಯ ಒಂದು ಸ್ಥಾನವನ್ನು ನಾವು ಹಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನ ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಒಂದು ಅಂಕಿಯ ಬೆಲೆಯು ಅದು ಹೊಂದಿರುವ ಸ್ಥಾನದ ಮೇಲೆ ಅವಲಂಬಿಸಿರುತ್ತದೆ. ಓಕೆ, ಇದು ಸ್ಥಾನ ಬೆಲೆಯ ಒಂದು ಡೆಫಿನೇಷನ್ ವಾಕ್ಯ ಆಗಿರುತ್ತದೆ. ಹಾಗಾದ್ರೆ ಒಂದು ಉದಾಹರಣೆ ನೋಡೋಣ, ನಿಮ್ಗೆ ಗೊತ್ತಾಗುತ್ತೆ. 486 ಉದಾಹರಣೆ. ಹೌದಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ, 6 ಸಂಖ್ಯೆಯು ಫಸ್ಟ್ ನೋಡೋಣ. ಇದು ಇಲ್ಲಿ ನಿಮ್ಗೆ ಈ ಒಂದು ಸ್ಥಾನ ಬೆಲೆ ಗೊತ್ತಾಗಬೇಕಾದ್ರೆ ನಿಮ್ಗೆ ಇದು ಗೊತ್ತಾಗಬೇಕು, ಒಂದು ಟೇಬಲ್ ಗೊತ್ತಾಗುತ್ತೆ. ಗೊತ್ತಾಗಬೇಕು ಇಲ್ಲಿ 1 ರ ಸ್ಥಾನ, 10 ರ ಸ್ಥಾನ, 100 ರ ಸ್ಥಾನ, 1,000 ರ ಸ್ಥಾನ, 10,000 ರ ಸ್ಥಾನ. ಗೊತ್ತಲ್ಲ ನಿಮಗೆ? ಓಕೆ, 1 ರ ಸ್ಥಾನ, 10 ರ ಸ್ಥಾನ, 100 ರ ಸ್ಥಾನ, 1,000 ರ ಸ್ಥಾನ, 10,000 ರ ಸ್ಥಾನ. ಈ ಸಂಖ್ಯೆಗಳ ಒಂದು ಸ್ಥಾನ ಬೆಲೆಯನ್ನು ನಾವು ಈ ರೀತಿ ಕಂಡುಹಿಡಿತೀವಿ. ನೋಡಿ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಅಂದರೆ ಮೊದಲು 6 ತಗೊಳ್ಳೋ ಸಂಖ್ಯೆ. ಹೌದಾ? 6 ಸಂಖ್ಯೆ ನೋಡಿ, ಫಾರ್ ಎಕ್ಸಾಂಪಲ್ ಅಂದರೆ 1, 0 ಅಥವಾ 0, 0, 0. 1 ರ ಸ್ಥಾನದಲ್ಲಿ ಏನಿದೆ? 0 ಇದೆ. 10 ರ ಸ್ಥಾನದಲ್ಲಿ 0 ಇದೆ. 100 ರ ಸ್ಥಾನದಲ್ಲಿ ಕೂಡ 0 ಇದೆ. 4 ರ ಸ್ಥಾನದಲ್ಲಿ 0 ಇದೆ. 10,000 ಸ್ಥಾನದಲ್ಲಿ 1 ಇದೆ ಅಂತೇಳಿ ಈ ತರ. ಹೌದಾ? ಇಲ್ಲಿ ಏನಂದ್ರೆ ನಮಗೆ 486 ಇದೆ. ಹೌದಾ? 486 ಅಂದ್ರೆ ನಮ್ಗೆ ಇಲ್ಲಿ ಬರುತ್ತೆ. 1 ರ ಸ್ಥಾನದಲ್ಲಿ ಬರುತ್ತೆ 6 ಬರುತ್ತೆ, 10 ರ ಸ್ಥಾನದಲ್ಲಿ 8 ಬರುತ್ತೆ, 100 ರ ಸ್ಥಾನದಲ್ಲಿ ಬರುತ್ತೆ ಅಂದ್ರೆ 4 ಬರುತ್ತೆ. ಹೌದಾ? ಹೀಗೆ, ಯಾಕಂದ್ರೆ 3 ಸಂಖ್ಯೆಗಳಂದ್ರೆ ಅದು 100 ರ ಸ್ಥಾನದಲ್ಲಿರುತ್ತೆ. ಈಗ 6 ಯಾವ ಸ್ಥಾನದಲ್ಲಿದೆ? 1 ಸ್ಥಾನದಲ್ಲಿದೆ. 6 ಅಂಕೆಯು 1 ರ ಸ್ಥಾನದಲ್ಲಿರೋದ್ರೆ 6 ಒಂದರಿಂದ ಗುಣಾಕಾರ ಮಾಡಬೇಕು, ನಮಗೆ ಎಷ್ಟು ಬರುತ್ತೆ? 6, 6, 1, 6. ಹಾಗೆ 8 ರ ಸ್ಥಾನಕ್ಕೆ ಹೋಗೋಣ. ಇದು 8 ಯಾವ ಸ್ಥಾನಕ್ಕಿದೆ? ಇಲ್ಲಿ 10 ಸ್ಥಾನಕ್ಕೆ ಇದೆ. 8 ಅಂಕಿಯು 10 ರ ಸ್ಥಾನದಲ್ಲಿರೋದ್ರಿಂದ ಅದರ ಬೆಲೆ 8 × 10 ಅಂದ್ರೆ 80 ಆಗುತ್ತೆ. ಅಂದ್ರೆ 8 ರ ಸ್ಥಾನವು 80 ಒಂದು ಬೆಲೆಯನ್ನು ಹೊಂದಿದೆ. ಹಾಗೆಯೇ ನೆಕ್ಸ್ಟ್ 4 ರ ಸ್ಥಾನಕ್ಕೆ ಹೋಗೋಣ. 4 ರ ಸ್ಥಾನದಲ್ಲಿ ಎಲ್ಲಿದೆ? 100ಕ್ಕಿದೆ. ಹೌದಾ? 100ಕ್ಕಿದೆ. ಇಲ್ಲಿ 4 ರ ಅಂಕಿಯು 100 ರ ಸ್ಥಾನದಲ್ಲಿರೋದ್ರಿಂದ 4 × 100 ಆಗುತ್ತೆ, ಅದು 400. ಟೋಟಲ್ ಮಾಡಿದ್ರೆ ಮತ್ತೆ 486. ಇದು ಒಂದು ಸ್ಥಾನ ಬೆಲೆಗೆ ತುಂಬ ಒಂದು ಈಸಿ ಆದಂತ ಉದಾಹರಣೆ. ಅರ್ಥ ಆಯ್ತಲ್ಲ? ಇನ್ನೊಂದು ಉದಾಹರಣೆ ನೋಡಿ, ಗೊತ್ತಾಗುತ್ತೆ ನಿಮಗೆ. 896. ಹೌದಾ? ಇನ್ನೊಂದು ಉದಾಹರಣೆ ನೋಡೋಣ, 896. ಹಾಗೆಯೇ ಇಲ್ಲಿ 6 ಯಾವ ಸ್ಥಾನದಲ್ಲಿದೆ? ಮತ್ತೆ ಇಲ್ಲಿ ಸೇಮ್ ಬರುತ್ತೆ. ಹೌದಾ? 1 ರ ಸ್ಥಾನದಲ್ಲಿ 6, 10 ರ ಸ್ಥಾನದಲ್ಲಿ 9, 8 ರ ಸ್ಥಾನದಲ್ಲಿ 100 ಇದೆ. ಸೊ ಹೌದಾ? ಈಗ 6 ನೋಡೋಣ. 6 ಯಾವ ಸ್ಥಾನದಲ್ಲಿ ಇದೆ? ಅದು 1 ರ ಸ್ಥಾನದಲ್ಲಿರುವಂತ 6, 1, 6. ಹಾಗೆ 9 ಯಾವ ಸ್ಥಾನದಲ್ಲಿದೆ? ಇದು 10 ರ ಸ್ಥಾನದಲ್ಲಿದೆ. 9 × 10 ಅದು 90 ಆಗುತ್ತೆ. 8 ಯಾವ ಸ್ಥಾನದಲ್ಲಿದೆ? 8 × 8 ಇದು 100 ರ ಸ್ಥಾನದಲ್ಲಿದೆ. 800. ಟೋಟಲ್ ಮಾಡಿದ್ರೆ 896. ಸೊ ಅರ್ಥ ಆಯ್ತಲ್ಲ ಏನಂದ್ರೆ ಸ್ಥಾನ ಬೆಲೆಗೆ ತುಂಬ ಈಸಿಯಾಗಿರುವಂತ ಉದಾಹರಣೆಗಳನ್ನ ನೋಡಿದ್ವಿ. ಓಕೆ.
ಇನ್ನೊಂದು ಉದಾಹರಣೆ ನೋಡಿ ಗೊತ್ತಾಗುತ್ತೆ. ಇದ್ರ ಮೂಲಕ ನೀವು ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಇರುವಂತಹ ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಓಕೆ, 87,34,925 ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 87,34,925 ಈ ಕೊಟ್ಟಿರುವ ಸಂಖ್ಯೆಗಳಿಂದ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರವನ್ನು ಕಂಡಿಡಬೇಕು. ನೋಡಿ, 87,34,925 ಹೌದಾ. ಇಲ್ಲಿ ಫಸ್ಟ್ ಏನಂದ್ರೆ ಕ್ವಶನ್, ಫಸ್ಟ್ನೇ ಕ್ವಶನ್ ಏನಂದ್ರೆ 7ರ ಮುಖ ಬೆಲೆ ಏನು ಅಥವಾ ಎಷ್ಟು ಅಂತ ಕೇಳಿದ್ರು. ಹೌದಾ, 7ರ ಮುಖ ಬೆಲೆ ಅಂತಂದ್ರೆ ನೋಡಿ, ಇಲ್ಲಿ ಇದು 1ರ ಸ್ಥಾನಕ್ಕಿದೆ, ಇದು 10ರ ಸ್ಥಾನಕ್ಕಿದೆ, 9 100ರ ಸ್ಥಾನಕ್ಕಿದೆ, 4 1000 ಸ್ಥಾನಕ್ಕಿದೆ, 3 10,000 ಸ್ಥಾನಕ್ಕಿದೆ, ಹಾಗೆ 7 1 ಲಕ್ಷ, 1 ಲಕ್ಷ ಸ್ಥಾನಕ್ಕಿದೆ, 8 10 ಲಕ್ಷ ಸ್ಥಾನಕ್ಕಿದೆ. ಓಕೆ, 10 ಲಕ್ಷ ಸ್ಥಾನಕ್ಕಿದೆ. ಸೊ ಅರ್ಥ ಆಯ್ತಾ? ನೋಡಿ, 7ರ ಮುಖ ಬೆಲೆ, ಮುಖ ಬೆಲೆ ಅಂದರೆ ಅದರ ಮುಖ ಬೆಲೆ ಆಗುತ್ತೆ. ಮುಖ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ನೋಡಿ, 7 ಅಂದರೆ ಇದರ ಮುಖ ಬೆಲೆ ಯಾವಾಗಲೂ 7 ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಹಾಗೆ 9ರ ಮುಖ ಬೆಲೆ ಎಷ್ಟು ಅಂತ ಕೇಳಿದ್ರು, ಮುಖ ಬೆಲೆ 9ರ ಮುಖ ಬೆಲೆ 9 ಆಗಿರುತ್ತೆ. ಹಾಗಾದರೆ 4ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ರು, ಹೌದಾ, 4. 4ರ ಸ್ಥಾನ ಬೆಲೆ ಎಷ್ಟಿದೆ ನೋಡಿ, ಇಲ್ಲಿ ಎಷ್ಟನೇ ಸ್ಥಾನಕ್ಕಿದೆ? ಬಿಡಿ 10, 100, 1000. 4,000 ಸ್ಥಾನದಲ್ಲಿರೋದ್ರಿಂದ 4ರ ಬೆಲೆ 4,000 ಆಗುತ್ತೆ. ಓಕೆ, 7ರ ಸ್ಥಾನ ಬೆಲೆ ಎಷ್ಟು ಇಲ್ಲಿ ನೋಡಿ, 7. ಹೌದಾ, 7ರ ಸ್ಥಾನ ಬೆಲೆ 7 ಯಾವ ಸ್ಥಾನಕ್ಕಿದೆ ನೋಡಿ? ಬಿಡಿ 10, 100, 1000, 10,000, 1 ಲಕ್ಷ. ಓಕೆ, 7 ಲಕ್ಷ ಸ್ಥಾನಕ್ಕಿರೋದ್ರಿಂದ ಇದು ಇದರ ಬೆಲೆ 7 ಲಕ್ಷ ಆಗುತ್ತದೆ. ಹೌದಾ, 8ರ ಮುಖ ಬೆಲೆ ಎಷ್ಟು? ಮುಖ ಬೆಲೆ ಮತ್ತೆ ಮುಖ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಇಲ್ಲಿದೆ 8. ಹೌದಾ, 8ರ ಮುಖ ಬೆಲೆ 8 ಆಗಿರುತ್ತದೆ. ಹಾಗೆ 5ರ ಸ್ಥಾನ ಬೆಲೆ, ಪ್ಲೇಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ, 5 ನೋಡಿ ಎಷ್ಟು ಸ್ಥಾನಕ್ಕಿದೆ ಇದು? ಬಿಡಿ ಅಂದರೆ 5×, ಇದು 1ರ ಸ್ಥಾನದಿಂದ 5×1 ಅಂದರೆ 5. ಓಕೆ, ಇದು ಈ ಒಂದು ಒಂದು ಸಮಸ್ಯೆಯ ಮೂಲಕ ನಾವು ಈ ಪ್ರಶ್ನೆಯ ಮೂಲಕ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಿರುವಂಥ ವ್ಯತ್ಯಾಸಗಳನ್ನು ಕಂಡುಕೋಬಹುದು. ಸೊ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಅಂದರೆ ಈ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ತುಂಬ ಬಹಳ ಮಹತ್ವವಾಗಿರುವಂಥ ಒಂದು ಅಂಶ. ಸೊ ಕೆಲವೊಂದು ಅಂದರೆ ಈ ಸಂಖ್ಯಾ ಪದ್ಧತಿಗೆ ಅನುಗುಣವಾಗಿರುವಂಥ ಕೆಲವೊಂದು ಸೂತ್ರಗಳ ಮೂಲಕ ನಾವೊಂದು ಸೂತ್ರಗಳನ್ನು ನೋಡೋಣ. ಇಲ್ಲಿ ಒಂದು ಮೊದಲ ಸೂತ್ರ ಏನು ಬರುತ್ತೆ ಅಂತಂದರೆ, ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಒಂದು ಈಸಿಯಾಗಿ ಫಾರ್ಮುಲಾ ಕೊಟ್ಟಿದ್ದಾರೆ, ಅದು n×n+1/2 ಅಂತ. ಹೌದಾ, ಏನು ಕೊಟ್ಟಿದ್ದಾರೆ ಕ್ವಶನ್? ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ, ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ, ಮೊದಲ ಎಲ್ಲ ಎನ್ ಸಂಖ್ಯೆಗಳ, ಎನ್ ಅಂದರೆ ಅಪ್ ಟು ಕೌಂಟೇಬಲ್, ಓಕೆ, 1 to n ಅಂತ ಹೇಳ್ತೀವಿ. ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದು ಕಂಡುಹಿಡಬೇಕಾದ್ರೆ ನಮಗೆ ಸೂತ್ರ ಹೇಳಿದ್ರೆ n×n+1/2 ಅಂತ. ಓಕೆ, ಇದು ಒಂದು ಸೂತ್ರ. ನೋಡಿ, ಒಂದು ಎಕ್ಸಾಂಪಲ್ ನೋಡೋದ್ರಿಂದ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ. ಸೊ ಇದು ನೋಡಿ, ಎಕ್ಸಾಂಪಲ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಇದು ಒಂದು ಎಕ್ಸಾಂಪಲ್, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ನೋಡಿ, ನಮಗೆ ಡೈರೆಕ್ಟ್ ಆಗಿ ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1ರಿಂದ 20ರವರೆಗಿನ ಸಂಖ್ಯೆಗಳು, ಯಾಕಂದರೆ ಇಲ್ಲಿ 0 ಬರೋದಿಲ್ಲ, ಸ್ವಾಭಾವಿಕ ಸಂಖ್ಯೆಗಳಲ್ಲಿ 0ಯನ್ನು ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ 1ರಿಂದ 20ರವರೆಗಿನ ಸಂಖ್ಯೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಬೇಕು. ಅದಾದರೆ ಸೂತ್ರ ಏನಿದೆ, n×n+1/2 ಅಂತ. ಹಾಗಾದರೆ ಎನ್ ಬೇರೆ ನಾವು 20 ಅಂತ ತೊಗೊಳ್ಬೇಕು. ಓಕೆ, ಇದು ಕೊಟ್ಟಿರುವಂಥ ಸಂಖ್ಯೆ ಅಂದರೆ 1ರಿಂದ 20, ಅಂದರೆ ಟೋಟಲ್ ಆಗಿ ಇದರಲ್ಲಿ 20 ಸಂಖ್ಯೆಗಳು ಇರ್ತವೆ ಅಂತ ಅರ್ಥ. ಓಕೆ, ಸೊ n=20 ಆಯಿತು. ಸೊ ನೇರವಾಗಿ ಈ ಸೂತ್ರವನ್ನು ಹಚ್ಚೋಣ, n×n+1/2 ಅಂತ. ಹೌದಾ, ಎನ್ ಅಂದರೆ ಎಷ್ಟಿದೆ? 20 ಇದೆ. ಎನ್ ಅಂದರೆ 20+1/2, 20×21, ಹಾಗೆ 2×2, 2×20, ಎಷ್ಟಾಯಿತು? 10×21 ಅಂದರೆ 210. ಏನಿದೆ, 1ರಿಂದ 20ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಯಿತು ಅಂದರೆ 210 ಆಯಿತು. ಸೊ ಅರ್ಥ ಆಯ್ತಲ್ಲ, ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ನೀವು ಡೈರೆಕ್ಟಾಗಿ ಇದು ಈ ಸೂತ್ರ ಗೊತ್ತಿರದೆ ಹೋದರೆ ನೀವು 1+2+3 ಹೀಗೆ ಕೂಡಿಸ್ಕೊಂಡು ಹೋಗಾಗುತ್ತೆ. ಆ ಡೈರೆಕ್ಟಾಗಿ ನಿಮಗೆ ಈ ಸೂತ್ರ ಗೊತ್ತಿದ್ರೆ n×n+1/2 ಅಂತ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಅದರ ಒಂದು ಸೊಲ್ಯೂಷನ್ ಅಂದರೆ ಪರಿಹಾರವನ್ನು ಕಂಡುಕೊಳ್ಬೋದು. ಸೊ ಇದೇನೆಂದರೆ n×n+1/2 ಅಂದರೆ ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಅಂದರೆ 1 to n ಅಂತ ಹೇಳ್ತೀವಲ್ಲ, ಅಂದರೆ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಲ್ಲಿ ಯಾವಾಗಲೂ ಕೊಟ್ಟಿರುವಂಥ ಸಂಖ್ಯೆ ಕೊಟ್ಟಿರೋದಲ್ಲ ಅದು ಇಲ್ಲಿವರೆಗೆ ಅಂತೇಳಿ ಅದೇ ನಮಗೆ ಎನ್ ಅಂತೇಳಿ ತೊಗೊಳ್ಬೇಕು ನಾವು. n=20 ಆಗುತ್ತೆ.
ಓಕೆ ಸಿದು. ಸೊ ಅಂದರೆ ಒಂದರಿಂದ ಇಪ್ಪತ್ತರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 210 ಆಗುತ್ತದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ ನಿಮಗೆ. ಇದೇನು ಕೊಟ್ಟಿದ್ದಾನೆ, 11 to 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದೆ ಅಂತೇಳಿ. ಓಕೆ, 11 to 20 ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತೇಳಿ. ಸೇಮ್ ಸೂತ್ರ ಕೂಡ ಅದೇ ಬರುತ್ತೆ ಇಲ್ಲಿ, ಅಂದರೆ ಅವರಿಗೆ 1 to 20 ಫಸ್ಟ್ ಕಂಡುಹಿಡಿಯೋಣ, ಆಮೇಲೆ ಗೊತ್ತಾಗುತ್ತೆ. ಅಂದರೆ ಎನ್ ಬೆಲೆ ಎಷ್ಟಾಗುತ್ತೆ ನಿಮಗೆ, n = 20 ಆಗುತ್ತೆ. ಆಲ್ರೆಡಿ ನಾವು ಹಿಂದಿನ ಪ್ರಾಬ್ಲಮ್ ಹಿಂದಿನ ಸಮಸ್ಯೆಯಲ್ಲಿ ಕಂಡುಹಿಡಿದಿದ್ದೀವಿ ಅದನ್ನು. ಸೇಮ್ ಸೂತ್ರ ಏನಿದೆ, n + 1/2 ಅಂತ. ಹೌದಾ, ಎನ್ ಅಂದರೆ ಎಷ್ಟಿದೆ, 20 ಇದೆ. 20 + 1/2 ಹಾಗೆ 20 × 21/2 2 × 2 20 ಹಾಗಾಗಿ 10 × 21 ಅಂದರೆ 10 × 20 ಅಂದರೆ 210 ಅಂದರೆ ಅದು 1 to 20 ಸಂಖ್ಯೆಗಳ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ, 210 ಆಗುತ್ತೆ. ನಮಗೇನು ಕೇಳಿದ್ರೆ 11 to 20 ಅಂತ ಕೇಳಿದೆ. ಹೌದಾ, 11 to 20 ನಮಗೇನಂತಂದ್ರೆ ಈಗ 1 to 10 ಸಂಖ್ಯೆಗಳ ಕಂಡಿಡೋಣ. ಓಕೆ, ಸೊ ಇಲ್ಲಿ ಎನ್ ಬೆಲೆ ಎಷ್ಟಾಗುತ್ತೆ, 10 ಆಗುತ್ತೆ. ಹೌದಾ, ಸೇಮ್ ಮತ್ತು ಅದೇ ಸೂತ್ರ ಬಳಸೋಣ, n × n + 1/2 ಅಂತೇಳಿ. ಎನ್ ಅಂದರೆ ಎಷ್ಟಿದೆ, 10. ಸೊ 10 + 1/2 ಹಾಗೆ 10 × 11/2 2 × 2 10 × 5 ಅಂದರೆ 55. ಸೊ ಹೌದಾ, ಈಗ 1 - 1 to 20 - 1 to 10 ಕಳೆದ್ರೆ ನಿಮಗೆ 11 to 20 ಒಂದು ಸಂಖ್ಯೆಗಳ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಗೊತ್ತಾಗುತ್ತೆ. 1 to 20 ಎಷ್ಟು ಬಂದಿದೆ, 210 ಬಂದಿದೆ. 1 to 10 ಅಂತಂದರೆ 55. ಓಕೆ, ಟೋಟಲ್ ಬರೋದು 155. 150 ಏನಂತಂದರೆ 11 to 20 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 155 ಆಗಿದೆ. ಸೊ ಅರ್ಥ ಆಯ್ತಲ್ಲ, 11 to 20 ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 155. ಓಕೆ, ಇದನ್ನು n × n + 1/2 ಒಂದು ಸೂತ್ರದ ಮೂಲಕ ಈಸಿಯಾಗಿ ಕಂಡುಹಿಡಿಬೋದು. ಸೊ ಎರಡನೇ ಒಂದು ಸೂತ್ರ ನೋಡೋಣ ಈಗ. ಮೊದಲ ಎಲ್ಲ ಬೆಸ ಸಂಖ್ಯೆಗಳ, ಓಕೆ, ಮೊದಲ ಎಲ್ಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಅಂತೇಳಿ. ಮೊದಲ ಎಲ್ಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಅಂತಂದರೆ ನಾವು ಸೂತ್ರ ಹೇಳಿದೆ n² ಅಂತ. ಓಕೆ, ಮೊದಲ ಎಲ್ಲ ಎನ್ ಬೆಸ ಸಂಖ್ಯೆಗಳ ಮೊತ್ತ ಅನ್ನು ಕಂಡುಹಿಡಬೇಕಾದ್ರೆ ನಮಗೆ ಸೂತ್ರ ಹೇಳಿದೆ n² ಅಂತೆ. ಒಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ ನಿಮಗೆ. ಕ್ವಶನ್ ಏನಿದೆ ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ, ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ ಎಲ್ಲ ಹತ್ತು ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಕ್ವಶನ್. ಹೌದಾ, ನೋಡಿ ಇಲ್ಲಿ. ಸೊ ಆಲ್ರೆಡಿ ನಮಗೆ ಏನಂದ್ರೆ ಏನು ಗೊತ್ತು, 10 ಅಂತ ಹೇಳಬೇಕು. ಸೊ ಹೌದಾ, ಸೊ ಇಲ್ಲಿ ಫಾರ್ಮುಲಾ ಏನು ಕೊಟ್ಟಿದ್ದಾರೆ ನಮಗೆ, n² ಅಂತ ಕೊಟ್ಟಿದ್ದಾರೆ. n² ಅಂದರೆ ಏನಾಗುತ್ತೆ, 10² ಅಂತ. ಅದೇನಂದರೆ 10² ಅಂದರೆ 100. ಏನಾಗುತ್ತೆ ಇದು, ಮೊದಲ ಎಲ್ಲ 10 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ, 100 ಆಗುತ್ತೆ. ಹೌದಾ, ಮೊದಲ ಎಲ್ಲ 10 ಬೆಸ ಸಂಖ್ಯೆಗಳ ಮೊತ್ತ 100. ಸೊ ಇದು ಸೂತ್ರ ಉತ್ತರ. ಓಕೆ, ಸೊ ಇನ್ನೊಂದು ನೋಡೋಣ, ಗೊತ್ತಾಗುತ್ತೆ ನಿಮಗೆ. ಏನೇ ಕೇಳಿದಾನೆ, ಮೊದಲ ಎಲ್ಲ ಎನ್ ಸಂಖ್ಯೆಗಳ ಮೊತ್ತ ಅಂದರೆ ಸೇಮ್ ಗೊತ್ತಲ್ಲ, ಸೂತ್ರ n² ಅಂತ ಹೋಗ್ಬೇಕು. ಇಲ್ಲಿ ಕ್ವಶನ್ ಕೊಟ್ಟಿದೆ ನೋಡಿ, 9 + 11 + 13 + 29 ಇದರ ಮೊತ್ತವನ್ನು ಕಂಡುಹಿಡಿದೆ ಅಂತ ಕೇಳಿದ್ದಾರೆ. ಸೊ ಹೌದಾ, 9 + 11 + 13 + 29 ಇದರ ಮೊತ್ತವನ್ನು ಕಂಡುಹಿಡಿದೆ ಅಂತ ಕೇಳಿದ್ದಾರೆ. ಸೊ ಹೌದಾ, ಇಲ್ಲಿ ಏನಂದರೆ ನಾವು ಫಸ್ಟು 1 to 29 ತೊಗೊಳ್ಳೋಣ. ಓಕೆ, ಅಥವಾ 30 ತೊಗೊಳ್ಳೋಣ. ಸೊ ಇದರ ಸಂಖ್ಯೆಗಳು ಎಷ್ಟಿದೆ ನಮಗೆ, ಟೋಟಲ್ ಆಗಿ 15 ಸಂಖ್ಯೆಗಳಿದೆ. ಹೌದಾ, 1 to 32 ಎಷ್ಟು ಸಂಖ್ಯೆಗಳಿದೆ, 30 ಸಂಖ್ಯೆಗಳಿದೆ. ಹೌದಾ, 30 ಸಂಖ್ಯೆಗಳಿದೆ. 30 ಸಂಖ್ಯೆಗಳು ಅಂದರೆ ನಮಗೇನು ಬೇಕಂದರೆ ಎಲ್ಲ ಬೆಸ ಸಂಖ್ಯೆಗಳು ಬೇಕು ನಮಗೆ. ನೋಡಿ ಇಲ್ಲಿ 1, 2, 3, 4, 5, 6 ಹೀಗೆ ಆಗುತ್ತೆ. ಹೌದಾ, ನಮಗೆ ಬೆಸ ಸಂಖ್ಯೆಗಳು ಮಾತ್ರ ಬೇಕು, ಸಮ ಸಂಖ್ಯೆಗಳಲ್ಲ. ಬೆಸ ಸಂಖ್ಯೆಗಳು ಅಂದ್ರೆ ಏನು, 2 ಪೂರ್ಣವಾಗಿ ಭಾಗ ಹೋಗದೇ ಇರುವಂಥ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ, ಇಲ್ಲಿ ನೋಡಿ, 2 ಬೆಸ ಸಂಖ್ಯೆ ಅಲ್ಲ, ಯಾಕಂದರೆ 2 ಹೋಗುತ್ತೆ, ಹಾಗೆ ಇದು ಕೂಡ ಹೋಗುತ್ತೆ, 6 ಅಲ್ಲ. ಹೀಗಾಗಿ ಏನಂದರೆ ನಮಗೆ ಇದು ಒಟ್ಟಲ್ಲಿ ಎಷ್ಟಾಗಿದ್ರೆ 30 ಸಂಖ್ಯೆಗಳಿದೆ. ನಮಗೆ ಡೈರೆಕ್ಟಾಗಿ ಬೈ 2 ತೊಗೊಂಡ್ರೆ ಆಯಿತು, ಯಾಕಂದರೆ ಇದು ಸಮ ಸಂಖ್ಯೆಗಳು ಸಿಗುತ್ತೆ, ನಮಗೆ ಬೆಸ ಸಂಖ್ಯೆಗಳನ್ನ ಈಸಿಯಾಗಿ ಕಂಡುಹಿಡಬಹುದು.
ಎರಡೊಂದು ಎರಡು, ಎರಡು ಹದಿನೈದೇ ಮೂವತ್ತು. ಹಿಂಗಾಗಿ ಬೆಸ ಸಂಖ್ಯೆಗಳು ಅಂದರೆ ಒಂದರಿಂದ ಮೂವತ್ತರಲ್ಲಿ ಒಟ್ಟು ಬೆಸ ಸಂಖ್ಯೆ ಎಷ್ಟಿದೆ? ಹದಿನೈದಿದೆ. ಹಿಂಗಾಗಿ ನಮಗೆ ಇದು ಎನ್ ಬೆಲೆ ಆಗುತ್ತೆ. ಎನ್ ಸ್ಕ್ವೇರ್ ಅಂದರೆ 225. ಸೌದಾ? ಇದೇ ಅಂದರೆ ನಮಗೆ ಎಲ್ಲ ಅಂದರೆ ಎಲ್ಲ ಮೊದಲ ಅಪ್ ಟು ಮೂವತ್ತು ಸಂಖ್ಯೆಗಳ ಬೆಸ ಅಂದರೆ ಅಪ್ ಟು ಒಂಬತ್ತು, ಒಂದರಿಂದ ಮೂವತ್ತು ಇಪ್ಪತ್ತೊಂಬತ್ತುವರೆಗಿನ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಗೊತ್ತಾಯಿತು? ಸೊ ಇದು ಎನ್ ಆಗುತ್ತೆ, ಎನ್ ಓಕೆ 225 ಆಯಿತು. ನಮಗೇನು ಕ್ವಶನ್ ಕೇಳಿದಂದರೆ ಒಂಬತ್ತರಿಂದ ಮಾತ್ರ ಕೇಳಿದ್ದಾನೆ ನೋಡಿ. ಅಂದರೆ ಒಂದು ಆಗುತ್ತೆ ಮೂರು ಐದು ಏಳು ಪ್ಲಸ್ ಒಂಬತ್ತು ಪ್ಲಸ್ ಮೂವತ್ತು, ಹೌದಾ? ಈ ಒಂದು ಅಪ್ ಟು 29 ಸಾರಿ. ಇದೇ ಅಂದರೆ ಕೊಟ್ಟಿರುವಂಥ ಲೆಕ್ಕ. ಬಟ್ ನಮಗೇನಂದರೆ ಇಲ್ಲಿಂದ ಮಾತ್ರ ಕೇಳಿದ್ದಾನೆ, ಒಂಬತ್ತರಿಂದ ಮಾತ್ರ ಕೇಳಿದ್ದಾನೆ, ಏಳಿಂದ ಕೇಳಿಲ್ಲ. ಸೊ ಹಿಂಗಾಗಿ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಕೇಳಿದ್ದಾನೆ. ಇದರ ಒಟ್ಟು ಎಷ್ಟು ಸಂಖ್ಯೆಗಳು ಎಷ್ಟಿದೆ ನಮಗೆ? ನಾಲ್ಕು ಸಂಖ್ಯೆಗಳಿದೆ. ನಾಲ್ಕು ಅಂದರೆ ಇದನ್ನು ಬೆಲೆನಾಗುತ್ತೆ, ಎನ್ ಬೆಲೆ ಆಗುತ್ತೆ. ಹಾಗೆ ನಮಗೆ ಬೇಕಾಗಿರೋದು ಎನ್ ಸ್ಕ್ವೇರ್. ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಸೌದಾ? ಹಾಗಾದರೆ 225 ಮೈನಸ್ 16 ಕಳೆದ್ರೆ ನಮಗೆ ಬರುವಂಥದ್ದು 209. ಇದು ಏನಂದರೆ ಒಂಬತ್ತರಿಂದ 29ರವರೆಗಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಂದರೆ 209 ಆಗುತ್ತೆ. ಸೊ ಅರ್ಥ ಆಯ್ತಲ್ಲ? ಎಲ್ಲ ಅಂದರೆ ಒಂಬತ್ತರಿಂದ ಅಪ್ ಟು 29ರವರೆಗಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ ಏನಂತಾಗುತ್ತೆ? ಎಷ್ಟಾಗುತ್ತೆ? 209. 209 ಇದು ಸೂತ್ರದ ಪ್ರಕಾರ ನಾವು ಈಸಿಯಾಗಿ ಬಿಡಿಸ್ಬೋದು. ಇನ್ನು ಮೂರನೇ ಒಂದು ಸೂತ್ರ ನೋಡಿದರೆ ಮೊದಲ ಎನ್ ಸಮಸಂಖ್ಯೆಗಳ ಮೊತ್ತ ಅಂತ. ಓಕೆ, ಮೊದಲ ಎಲ್ ಎಲ್ಲ ಎನ್ ಸಮಸಂಖ್ಯೆಗಳ ಮೊತ್ತ ಅಂದರೆ ಈವನ್ ನಂಬರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಓಕೆ, ಈವನ್ ನಂಬರ್ಸ್. ಮೊದಲ ಎಲ್ಲ ಎನ್ ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಬೇಕಾದರೆ ಸೂತ್ರ ಏನಿದೆ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಅಂತ. ಓಕೆ, ಮೊದಲ ಎಲ್ಲ ಎನ್ ಸಮಸಂಖ್ಯೆಗಳ ಮೊತ್ತ ಕಂಡುಬೇಕಾದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಅಂತ. ಓಕೆ, ಸೊ ನೋಡಿ ಒಂದು ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಒಂದರಿಂದ 50ರವರೆಗಿನ ಸಮಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಬಿಡಿಸಬೇಕಾದ್ರೆ ನಿಮಗೆ ಮೊದಲಾಗಿ ಸಮಸಂಖ್ಯೆಗಳಂದ್ರೆ ಏನಂತ ಗೊತ್ತಿರಬೇಕು. ಸಮಸಂಖ್ಯೆಗಳಂದ್ರೆ ಏನಂದ್ರೆ ಯಾವುದೇ ಒಂದು ಸಂಖ್ಯೆಯು ಪೂರ್ಣವಾಗಿ ಎರಡರಿಂದ ಭಾಗವಾಗುವಂಥ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಎರಡರಿಂದ ಪೂರ್ಣವಾಗಿ ಭಾಗವಾಗುವಂಥ ಸಂಖ್ಯೆಗಳು. ಇಲ್ಲೇನು ಕೊಟ್ಟಿದೆ ನಮಗೆ, ಒಂದರಿಂದ 50ರವರೆಗೆ ಸಂಖ್ಯೆಗಳು ಕೊಟ್ಟಿದ್ದಾರೆ. ಹೌದಾ? ಅಂದರೆ ಈ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆಗಳು ಇವೆ ಕೂಡ, ಹಾಗೆ ಸಮಸಂಖ್ಯೆಗಳು ಕೂಡ ಇವೆ. ಹೌದಾ? ನಮಗೆ ಎನ್ ಎಷ್ಟಾಗುತ್ತೆ, ಎನ್ ನಂಬರ್ ಎಷ್ಟಿದೆ ಹೇಳಿದ್ರೆ 50 ಇದೆ. ನಮಗೆ ಸಮಸಂಖ್ಯೆಗಳು ಕಂಡುಬೇಕಾದ್ರೆ ಈಸಿಯಾಗಿ ದಟ್ ಈಸ್ ಎನ್ ಬೈ ಟು ಅಂತ ತೊಗೋಬೇಕು. ಎನ್ ಬೆಲೆ ಎಷ್ಟಿದೆ? 50 ಇದೆ. ಬೈ ಟೂ ಮಾಡಿದ್ರೆ 2 × 2 = 20, 2 × 20 = 50 ಐವತ್ತು. ಅಂದರೆ ಎಲ್ಲ ಸಮಸಂಖ್ಯೆಗಳು ಅಂದರೆ ಒಂದರಿಂದ 50ರವರೆಗಿನ ಸಂಖ್ಯೆಗಳಲ್ಲಿ ಒಟ್ಟು 25 ಸಮಸಂಖ್ಯೆಗಳಿವೆ ಅಂತ ಅರ್ಥ ಆಯಿತು. ಸೌದಾ? ಇದೇನಾಗುತ್ತಂದರೆ ಎನ್ ಆಗುತ್ತೆ ನಮಗೆ. ಇದೇನೆಂದರೆ ನಮಗೆ ಬೇಕಾಗಿರುವಂಥ ಎನ್, ಎಲ್ಲ ಸಮಸಂಖ್ಯೆಗಳ ಒಟ್ಟು ಎಲ್ಲ ಸಮಸಂಖ್ಯೆಗಳು ಎಷ್ಟಿವೆ ಅಂದರೆ ಒಂದರಿಂದ 50ರಲ್ಲಿ ಅವು 25. ಸೊ ಈಗ ನೇರವಾಗಿ ಸೂತ್ರಕ್ಕೆ ಬರೋಣ. ಏನಿದೆ ಸೂತ್ರ? ಎನ್ ಇಂಟು ಎನ್ ಪ್ಲಸ್ ಒನ್ ಅಂತ. ಎನ್ ಅಂದರೆ ಎಷ್ಟಿದೆ ನಮಗೆ ಇಲ್ಲಿ? 25. ಓಕೆ, 25 + 1 25 × 25 + 1 26 ಎಷ್ಟಾಗುತ್ತೆ? 650. ಇದೇನಾಗುತ್ತಂದರೆ ಮೊದಲ ಒಂದರಿಂದ 50ರವರೆಗಿನ ಎಲ್ಲ ಸಮಸಂಖ್ಯೆಗಳ ಮೊತ್ತ 650 ಆಗುತ್ತದೆ. ಓಕೆ, ಒಂದರಿಂದ 50ರವರೆಗಿನ ಎಲ್ಲ ಸಮಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತದೆ? 650. ಓಕೆ, ಇನ್ನು ಮೂರನೇ ಸೂತ್ರಕ್ಕೆ ಹೋಗಬೇಕಾದ್ರೆ ಏನು ಕೊಟ್ಟಿದ್ದಾರೆ? ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದರೆ ವರ್ಗ ಅಂದರೆ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು, ಸ್ಕ್ವೇರ್. ಓಕೆ, ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ. ಹೌದಾ? ಇದನ್ನು ಕಂಡುಹಿಡಬೇಕಾದ್ರೆ ಒಂದು ಸೂತ್ರ ಕೊಟ್ಟಿದ್ದಾನೆ. ಏನು ಸೂತ್ರ ನೋಡಿದ್ದು? ಎನ್ ಇಂಟು ಎನ್ ಪ್ಲಸ್ ಒನ್ ಇಂಟು 2n + 1/6 ಅಂತ. ಓಕೆ, ಇದರ ಮೂಲಕ ಈ ಒಂದು ಸೂತ್ರದ ಮೂಲಕ ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತವನ್ನು ಕಂಡುಹಿಡಬಹುದು. ಅದೇನೆಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಇಂಟು 2n + 1/6 ಅಂತ. ಓಕೆ, ಒಂದು ಉದಾಹರಣೆ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಫಸ್ಟ್ ಎಕ್ಸಾಂಪಲ್ ಏನಿದ್ರೆ ಇಲ್ಲಿ ಕೊಟ್ಟಿದ್ದಾನೆ 1² + 2² + 3² + 10² ಕೊಟ್ಟಿದ್ದಾನೆ. ಹೌದಾ? 1² + 2² + 3² ಅಪ್ ಟು 10² ಇದರಿಂದ ಕಂಡುಬೇಕಂದ್ರೆ ನಾವು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಕಂಡುಬೇಕು ನಾವು. ಸೊ ಟೋಟಲ್ ಆಗಿ ಇಲ್ಲಿ ಸಂಖ್ಯೆಗಳು ಎಷ್ಟಿದೆ ನಮಗೆ? 10 ಇದೆ. ಇದನ್ನು ನಾವು ಎನ್ ಅಂತ ತೊಗೋಬೇಕು, ರೈಟ್?
ಅಂದರೆ ಒಂದರಿಂದ ಹತ್ತು ಹತ್ತರವರೆಗೆ ವರ್ಗ ಸಂಖ್ಯೆಗಳಿವೆ. ಇಲ್ಲಿ ಕೊಟ್ಟಿರುವಂಥ ಒಟ್ಟು ಸಂಖ್ಯೆಗಳು ಎಷ್ಟಿದೆ? ಹತ್ತು ಇದೆ. ಆದ್ದರಿಂದ ಇದು ಎನ್ ಬೆಲೆ ಹತ್ತು ಆಗುತ್ತದೆ. ಈಗ ನೇರವಾಗಿ ಸೂತ್ರಕ್ಕೆ ಬರೋಣ. ಎನ್ ಇಂಟು ಎನ್ ಪ್ಲಸ್ ಒನ್ ಇಂಟು ಟೂ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಸಿಕ್ಸ್, ಹೌದಾ? ಹಾಗೆ ಎನ್ ಬೆಲೆ ಎಷ್ಟಿದೆ? ಹತ್ತು ಪ್ಲಸ್ ಹತ್ತು ಪ್ಲಸ್ ಒಂದು, ಹಾಗೆ ಟೂ ಇಂಟು ಹತ್ತು ಪ್ಲಸ್ ಒಂದು ಡಿವೈಡ್ ಬೈ ಸಿಕ್ಸ್. ಟೆನ್ ಇಂಟು ಅಂದರೆ ಹತ್ತು ಪ್ಲಸ್ ಒಂದು ಹನ್ನೊಂದು, ಹಾಗೆ ಎರಡು ಇಂಟು ಹತ್ತು ಇಪ್ಪತ್ತು ಪ್ಲಸ್ ಒಂದು ಡಿವೈಡ್ ಬೈ ಸಿಕ್ಸ್. ಸೊ ಹಾಗೆ ಹತ್ತು ಇಂಟು ಈ ಬ್ರಾಕೆಟ್ ಅಂದರೆ ನಮಗೆ ಗುಣಾಕಾರ ಚಿಹ್ನೆ ಟೈಪು, ಹನ್ನೊಂದು ಹಾಗೆ ಇಂಟು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಡಿವೈಡ್ ಬೈ ಆರು, ಹೌದಾ? ಎರಡು ಮೂರಲೇ ಆರು, ಎರಡು ಐದೇ ಹತ್ತು, ಮೂರೊಂದೇ ಮೂರು, ಮೂರು ಏಳೇ ಇಪ್ಪತ್ತೊಂದು. ಇನ್ನೆಷ್ಟು ಉಳಿತು? ಐದು ಹನ್ನೊಂದು ಪ್ಲಸ್ ಏಳು, ಇವೆಲ್ಲವನ್ನು ನೀವು ಗುಣಾಕಾರ ಮಾಡಿದರೆ ನಿಮಗೆ ಉತ್ತರ ಮುನ್ನೂರ ಎಂಬತ್ತೈದು ಬರುತ್ತೆ. ಇದೇನಂತಂದರೆ ಒಂದರಿಂದ ಹತ್ತರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಆಗುತ್ತೆ. ಓಕೆ, ಒಂದರಿಂದ ಹತ್ತರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟಾಯಿತಂದರೆ ಮುನ್ನೂರ ಎಂಬತ್ತೈದು. ಸೊ ಕ್ಲಿಯರ್? ಸೊ ಇನ್ನೊಂದು ಸೂತ್ರಕ್ಕೆ ಬರೋದಾದರೆ, ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ, ಓಕೆ ಸಾರಿ, ಮೊದಲ ಎಲ್ ಎನ್ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತ ಅಂತ ಹೇಳ್ತೀವಿ. ಘನಗಳಂದರೆ ಕ್ಯೂಬ್ಸ್ ಅಂತ ಹೇಳ್ತೀವಿ ನಾವು, ಕ್ಯೂಬ್ಸ್, ಹೌದಾ? ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತ ಕಂಡುಹಿಡಬೇಕಾದ್ರೆ ಒಂದು ಸೂತ್ರ ಕೊಟ್ಟಿದ್ದಾರೆ ನಮಗೆ. ಅದೇನೆಂದರೆ ಎನ್ ಇಂಟು ಬ್ರಾಕೆಟ್ ಆಫ್ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಓಲ್ಡ್ ಟು ದಿ ಪವರ್ ಸ್ಕ್ವೈರ್. ಓಕೆ, ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಓಲ್ಡ್ ಟು ದಿ ಪವರ್ ಬ್ರಾಕೆಟ್ ಆಫ್ ಸ್ಕ್ವೈರ್ ಇದೆ. ಓಕೆ, ಇದು ಮೊದಲ ಎಲ್ಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತವನ್ನು ಕಂಡಲಿಕ್ಕೆ ಇರುವಂಥ ಒಂದು ಶಾರ್ಟ್ಕಟ್ ಸೂತ್ರ ಏನಂತಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಓಲ್ಡ್ ಟು ದಿ ಪವರ್ ಸ್ಕ್ವೈರ್ ಅಂತ. ಓಕೆ, ಇಲ್ಲಿ ಉದಾಹರಣೆ ನೋಡೋಣ, ಗೊತ್ತಾಗುತ್ತೆ ನಿಮಗೆ. ಉದಾಹರಣೆ ಏನು ಕೊಟ್ಟಿದೆ ನೋಡಿ, ಒನ್ ಕ್ಯೂಬ್ ಪ್ಲಸ್ ಟೂ ಕ್ಯೂಬ್ ಪ್ಲಸ್ ತ್ರೀ ಕ್ಯೂಬ್ ಅಪ್ ಟು ಫೈವ್ ಕ್ಯೂಬ್, ಅಂದರೆ ಒಂದು ಒಂದರ ಘಾತ ಮೂರು ಪ್ಲಸ್ ಎರಡರ ಘಾತ ಮೂರು ಪ್ಲಸ್ ಮೂರರ ಘಾತ ಮೂರು ಪ್ಲಸ್ ಅಪ್ ಟು ಐದರ ಘಾತ ಮೂರು, ಈ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತವನ್ನು ಕಂಡುಹಿಡಬೇಕು ನಾವಿಲ್ಲಿ. ಸೊ ಹೌದಾ? ಸೊ ಇಲ್ಲಿ ಕೂಡ ಇಲ್ಲಿ ಕೊಟ್ಟಿರುವಂಥ ಒಟ್ಟು ಸಂಖ್ಯೆಗಳು ಎಷ್ಟಿವೆ ನಮಗೆ? ಒಂದು ಎರಡು ಮೂರು ಪ್ಲಸ್ ನಾಲ್ಕು ಬರುತ್ತೆ ಇಲ್ಲಿ, ಪ್ಲಸ್ ಐದು ಆಗುತ್ತೆ, ಅಂದರೆ ಎನ್ ಬೆಲೆ ಎಷ್ಟಾಗುತ್ತೆ ನಮಗೆ? ಐದು ಆಗುತ್ತೆ. ಸೊ ಹೌದಾ? ಈಗ ಸೂತ್ರಕ್ಕೆ ಬರೋಣ ನೇರವಾಗಿ. ಎನ್ ಇಂಟು ಸಾರಿ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಓಲ್ಡ್ ಟು ದಿ ಪವರ್ ಓಲ್ಡ್ ಟು ದಿ ಬ್ರಾಕೆಟ್ ಆಫ್ ಸ್ಕ್ವೈರ್. ಸೊ ಹೌದಾ? ಈ ಸೂತ್ರದಲ್ಲಿ ಎನ್ ಬೆಲೆ ಎಷ್ಟಿದೆ ನಮಗೆ? ಐದು ಇದೆ, ಇಂಟು ಐದು ಪ್ಲಸ್ ಒಂದು ಬೈ ಟು ಬ್ರಾಕೆಟ್ ಕ್ಲೋಸ್ ಓಲ್ಡ್ ಟು ಸ್ಕ್ವೈರ್ ಟು, ಹೌದಾ? ಸೊ ಐದು ಐದು ಪ್ಲಸ್ ಒಂದು ಇಂಟು ಆರು ಆಗುತ್ತೆ, ಬೈ ಟು ಓಲ್ಡ್ ಟು ದಿ ಪವರ್ ಸ್ಕ್ವೈರ್. ಸೊ ಹಾಗೆ ಐದು ಇಂಟು ಇಲ್ಲಿ ನೋಡಿ, ಎರಡೊಂದು ಎರಡು, ಎರಡು ಮೂರಲೇ ಆರು, ಹೌದಾ? ಇಂಟು ಮೂರು ಓಲ್ಡ್ ಟು ದಿ ಪವರ್ ಸ್ಕ್ವೈರ್, ಅಗೇನ್ ಐದು ಮೂರಲೇ ಹದಿನೈದು ಸ್ಕ್ವೈರ್, ಎಷ್ಟಾಗುತ್ತೆ ನಮಗೆ? ಹದಿನೈದು ಸ್ಕ್ವೈರ್ ಅಂದರೆ ಎರಡು ನೂರ ಇಪ್ಪತ್ತೈದು. ಇದು ಏನಂದರೆ ಮೊದಲ ಸಾರಿ ಒಂದರಿಂದ ಐದರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತ ಎಷ್ಟಾಗುತ್ತೆ ಅಂದರೆ ಎರಡು ನೂರ ಇಪ್ಪತ್ತೈದು ಆಗುತ್ತೆ. ಸೊ ಇದು ಈ ಸೂತ್ರಕ್ಕೆ ಒಂದು ಸೊಲ್ಯೂಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ವಿಭಾಜಕ ಪರೀಕ್ಷೆ ಅಥವಾ ಡಿವಿಸಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀನಿ. ಓಕೆ, ಇದನ್ನು ಇಂಗ್ಲೀಷ್ನಲ್ಲಿ ಡಿವಿಸಿಬಿಲಿಟಿ ಟೆಸ್ಟ್ ಅಂತ. ಅದನ್ನು ಕನ್ನಡದಲ್ಲಿ ವಿಭಾಜಕ ಪರೀಕ್ಷೆ ಅಂತೀವಿ. ಇದು ಕೂಡ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ಗೆ ತುಂಬ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟು. ಇಲ್ಲಿ ನೋಡಿ, ಇದರ ಮೂಲಕ ಏನಂದರೆ ನಾವು ಎರಡರ ಒಂದು ಅಪವರ್ತನಗಳಂದ್ರೆ ಒಂದು ಸಂಖ್ಯೆಯ ಅಪವರ್ತನಗಳನ್ನು ಹೇಗೆ ಯಾವ ರೀತಿ ನಾವು ಶಾರ್ಟ್ಕಟ್ ಮೆಥಡಲ್ಲಿ ಕಂಡುಹಿಡಿಯಬಹುದು ನೋಡೋಣ. ಇಲ್ಲಿ ಫಸ್ಟಾಗಿ ಎರಡರ ವಿಭಾಜಕ, ಓಕೆ, ಎರಡರ ವಿಭಾಜಕ ಒಂದು ಯಾವ ರೀತಿ ನಾವು ಕಂಡುಹಿಡಿಯಬಹುದು ಅಂತೇಳಿ ಗೊತ್ತಾಗುತ್ತೆ. ನೋಡಿ, ಏನೊಂದು ಡೆಫಿನಿಷನ್ ಇದೆ, ಒಂದು ಕಂಡೀಷನ್ ಏನಿದೆ ಅಂದರೆ ಎರಡರ ವಿಭಾಜಕನ ಕಂಡುಹಿಡಬೇಕಾದ್ರೆ ನಮಗೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ, ಯಾವುದೇ ಒಂದು ಸಂಖ್ಯೆಯು ಎರಡರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ, ಓಕೆ, ಯಾವುದೇ ಒಂದು ಸಂಖ್ಯೆಯು ಎರಡರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಕೊನೆಯ ಅಂಕೆಯು ಏನಂತಂದರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಹತ್ತು ಆ್ಯಂಡ್ ಸೋ ಆನ್ ಇತ್ಯಾದಿ ಆಗಿರಬೇಕು. ಆಗ ಮಾತ್ರ ಆ ಸಂಖ್ಯೆಯು ಎರಡರ ವಿಭಾಜಕವಾಗಿರುತ್ತೆ, ಇಲ್ಲದೆ ಹೋದರೆ ಅದು ಎರಡರ ವಿಭಾಜಕವಾಗಿರುವುದಿಲ್ಲ. ಅರ್ಥ ಆಯ್ತಲ್ಲ? ನೋಡಿ, ಇನ್ನೊಂದು ಸಲ ನೋಡಿ, ಏನಿದೆ ಕಂಡೀಷನ್? ಅದು ಯಾವುದೇ ಒಂದು ಸಂಖ್ಯೆಯು ಎರಡರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಕೊನೆಯ ಅಂಕೆಯು ಏನಾಗಿರಬೇಕು? ಸೊನ್ನೆ ಆಗಿರಬೇಕು, ಅಥವಾ ಎರಡು ಆಗಿರಬೇಕು, ಅಥವಾ ನಾಲ್ಕು ಆಗಿರಬೇಕು, ಆರು ಆಗಿರಬೇಕು, ಎಂಟು ಆಗಿರಬೇಕು, ಅಥವಾ ಹತ್ತು, ಹೀಗೆ ಈ ಸಂಖ್ಯೆಗಳನ್ನು ಕೂಡಿದರೆ ಮಾತ್ರ ಒಂದು ಸಂಖ್ಯೆಯು ಎರಡರ ವಿಭಾಜಕವಾಗಿರುತ್ತೆ, ಇಲ್ಲದೆ ಹೋದರೆ ಅದು ಎರಡರ ವಿಭಾಜಕವಾಗುವುದಿಲ್ಲ. ಉದಾಹರಣೆ ನೋಡೋಣ, ಗೊತ್ತಾಗುತ್ತೆ. ಉದಾಹರಣೆ ಒಂದು, ಇಲ್ಲಿ ನೋಡಿ,
ಏನಿದೆ ಕಂಡೀಷನ್, ಒಂದು ಸಂಖ್ಯೆಯು ಎರಡರಿಂದ ಪೂರ್ಣವಾಗಿ ಭಾಗವಾಗಬೇಕಾದ್ರೆ ಆ ಕೊನೆಯ ಸಂಖ್ಯೆಯು ಅಂದ್ರೆ ಆ ಸಂಖ್ಯೆಯ ಕೊನೆಯ ಸಂಖ್ಯೆಯು ಏನಾಗಿರ್ಬೇಕು, ಸೊನ್ನೆ ಎರಡು ನಾಲ್ಕು ಆರು ಎಂಟು ಅಥವಾ ಹತ್ತು ಹೀಗೆ ಆಗಿರ್ಬೇಕು. ಹಾಗಾದ್ರೆ ನೋಡಿಲಿ ನಾಲ್ಕು ಇದೆ ಈಗ, ಅದರಿಂದ ಇದು ಎರಡರ ವಿಭಾಜಕವಾಗುತ್ತೆ. ನೋಡಿ ಈಗ ಎಕ್ಸಾಂಪಲ್ ಗೊತ್ತಾಗುತ್ತೆ ನಿಮಗೆ. ಸೊ ಅಷ್ಟಿದೆ ಇದು, 58,694 ಇದೆ. ಇದನ್ನು ಎರಡರಿಂದ ಭಾಗ ಮಾಡಿದ್ರೆ ಎಷ್ಟಾಗುತ್ತೆ, ಎರಡು ಎರಡೇ ನಾಲ್ಕು, ಎರಡು ಒಂಬತ್ತಲೆ ಹದಿನೆಂಟು, ಎರಡು ಮೂರಲೇ ಆರು, ಓಕೆ, ಎರಡು ನಾಲ್ಕಲೆ ಎಂಟು, ಎರಡು ಏಳೆ ಹದಿನಾಲ್ಕು, ಅಂದರೆ 29,347. ಅಂದರೆ ಈ ಕೊಟ್ಟಿರುವಂಥ ಸಂಖ್ಯೆ ಅಂದರೆ 58,694, ಇದು ಎರಡರ ವಿಭಾಜಕವಾಗಿದೆ. ಓಕೆ, ಇದು ಸರಿಯಾಗುತ್ತೆ. ಇನ್ನೊಂದು ನೋಡಿ ಎಕ್ಸಾಂಪಲ್ ಗೊತ್ತಾಗುತ್ತೆ ನಿಮಗೆ. ಏನಿದೆ 86,945 ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಇದನ್ನು ಇದು ಎರಡರ ವಿಭಾಜಕ ಉದಾಹರಣೆ ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಏನಿದೆ ಕಂಡೀಷನ್, ಯಾವುದೇ ಒಂದು ಸಂಖ್ಯೆಯು ಎರಡರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಅಥವಾ ಭಾಗ ಹೊಂದಬೇಕಾದರೆ ಆ ಸಂಖ್ಯೆಯ ಕೊನೆಯ ಸಂಖ್ಯೆ ಏನಂದರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಇರಬೇಕು. ಇಲ್ಲದೆ ಹೋದರೆ ಅದು ಸಂಖ್ಯೆ ಎರಡರ ವಿಭಾಜಕ ಆಗಿರೋದಿಲ್ಲ. ನೋಡಿ ಇಲ್ಲಿ ಏನಿದೆ ಅಂದರೆ ಕೊನೆಯ ಸಂಖ್ಯೆ 5 ಆಗಿರೋದ್ರಿಂದ ಇದು ಎರಡರ ವಿಭಾಜಕ ಅಲ್ಲ ಅಂತೇಳಿ ಡೈರೆಕ್ಟಾಗಿ ಕಂಡುಹಿಡಿಬೋದು. ಆದರೂ ಕೂಡ ಒಂದ್ಸಲ ನೋಡ್ಕೊಳ್ಳಿ, 86,945 ಇದೆ. ಹೌದಾ, ಬೈ ಟೂ ಮಾಡೋಣ. ಎರಡೊಂದೇ ಎರಡು, ಎರಡು ನಾಲ್ಕಲೆ ಎಂಟು, ಎರಡು ಮೂರಲೆ ಆರು, ಎರಡು ನಾಲ್ಕಲೆ ಎಂಟು, ಎರಡು ಏಳು ಹದಿನಾಲ್ಕು, ಎರಡು ಎರಡೇ ನಾಲ್ಕು ಪ್ಲಸ್ ಒಂದು. ಇದು ಏನಂದರೆ ನಾವು ದಶಮ ಪಾಯಿಂಟಿನ ಒಂದರಿಂದ ಇದು ಸಂಪೂರ್ಣವಾಗಿ ಇದರ ವಿಭಾಜಕವಾಗಿ ಆಗೋದಿಲ್ಲ. ಆದ್ದರಿಂದ ಇದು ಎರಡರ ವಿಭಾಜಕವಲ್ಲ ಅಂತೇಳಿ. ಸೊ ಅರ್ಥ ಆಯ್ತಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಮೂರರ ವಿಭಾಜಕವನ್ನು ಯಾವ ರೀತಿ ಕಂಡುಹಿಡಬೇಕಂತೇಳಿ. ಓಕೆ, ಮೂರ ಕೆಲವೊಂದು ಇಂಪಾರ್ಟೆಂಟ್ ಮಾತ್ರ ನಾನು ತೊಗೊಂಡಿದ್ದೀನಿ. ಇಲ್ಲಿ ಮೂರರ ವಿಭಾಜಕವನ್ನು ಯಾವ ರೀತಿ ಕಂಡುಹಿಡಬೇಕು, ಏನು ಕಂಡೀಷನ್ಸ್ ಇದೆ ಅಂತೇಳಿ. ಯಾವುದೇ ಒಂದು ಸಂಖ್ಯೆಯು ಮೂರರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ, ಯಾವುದೇ ಒಂದು ಸಂಖ್ಯೆ ಅಥವಾ ಯಾವುದೇ ಒಂದು ಕೊಟ್ಟಿರುವಂಥ ಸಂಖ್ಯೆಯು ಮೂರರಿಂದ ಭಾಗವಾಗಬೇಕಾದರೆ, ಪೂರ್ಣವಾಗಿ ಭಾಗವಾಗಬೇಕಾದರೆ ಬೇಕಾದರೆ ಆ ಸಂಖ್ಯೆಗಳ ಮೊತ್ತವು ಮೂರರಿಂದ ಭಾಗ ಹೊಂದಬೇಕು ಅಥವಾ ಭಾಗವಾಗಬೇಕು. ಓಕೆ, ಭಾಗವಾಗಬೇಕು. ಅರ್ಥ ಆಯ್ತಲ್ಲ. ಯಾವುದೇ ಒಂದು ಸಂಖ್ಯೆಯು ಮೂರರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಗಳ ಮೊತ್ತವು ಅಥವಾ ಆ ಅಂಕಿಗಳ ಮೊತ್ತವು, ಓಕೆ, ಸಂಖ್ಯೆ ನಮಗೆ ಅಂಕಿಗಳು ಸಂಖ್ಯೆಗಳಲ್ಲ, ಆ ಅಂಕಿಗಳ ಮೊತ್ತವು ಮೂರರಿಂದ ಭಾಗವಾಗಬೇಕು. ಆಗ ಮಾತ್ರ ಅದು ಮೂರರ ವಿಭಾಜಕವಾಗಿರುತ್ತೆ, ಇಲ್ಲದೆ ಹೋದರೆ ಅದು ಭಾಗವಾಗಿರೋದಿಲ್ಲ. ನೋಡಿ ಏನಂದರೆ ಉದಾಹರಣೆ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಎಷ್ಟಂದರೆ 6,95,421 ಉದಾಹರಣೆ ತೊಗೊಳ್ಳೋಣ. ಹೌದಾ, ಇಲ್ಲಿ ಸಂಖ್ಯೆಗಳೇನಿದೆ ಆ ಸಂಖ್ಯೆ ಆ ಸಂಖ್ಯೆಗಳ ಮೊತ್ತ ಮಾಡಬೇಕು ನಾವು. ಹೌದಾ, ಅಂದರೆ 6 + 5 + 4 + 2 + 1. ಹೌದಾ, 6 + 15 = 15 + 15 = 20 + 24 = 26 + 27 ಟೋಟಲಾಗಿ ಎಷ್ಟಾಯಿತು, 27 ಆಯಿತು. ಇದನ್ನು ಮೂರಿಂದ ನಾವು ಭಾಗ ಮಾಡಬೇಕು. 3 × 3 = 3, 9 = 27. ಸೊ ಹೌದಾ, ಹೀಗಾಗಿ 6,95,421 ಇದು ಮೂರರ ವಿಭಾಜಕವಾಗಿದೆ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಉದಾಹರಣೆ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಎಷ್ಟಿದೆ, 948,653 ಅಂತ ಕೊಟ್ಟಿದ್ದಾರೆ. ಹೌದಾ, ಒಂದು ಕಂಡೀಷನ್ ಏನಿದೆ, ಇದು ಆ ಎಲ್ಲ ಸಂಖ್ಯೆಗಳ ಮೊತ್ತ ಮಾಡೋಣ. 9 + 4 + 8 + 6 + 5 + 3. ಹೌದಾ, 9 × 4 = 13 8 + 11 = 21 27 = 35. ಹೌದಾ, 35 / 3 ಅಂದರೆ 3 × 3 = 3, ಇನ್ನು 5 ಉಳಿದು ಛೇದವಾಗಲ್ಲ, ಹಿಂಗಾಗಿ ಇದು ಮೂರರ ವಿಭಾಜಕವಲ್ಲ. ಓಕೆ, ಇದು ಮೂರರ ವಿಭಾಜಕವನ್ನು ಕಂಡುಹಿಡಿಯುವಂಥ ಒಂದು ಪದ್ಧತಿ. ಇನ್ನು ನಾಲ್ಕರ ವಿಭಾಜಕ ನೋಡೋಣ. ಏನು ಕಂಡೀಷನ್ ಇದೆ ಅಂದರೆ, ಯಾವುದೇ ಒಂದು ಸಂಖ್ಯೆಯು ನಾಲ್ಕರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಕೊನೆಯ ಎರಡು ಸಂಖ್ಯೆಗಳು ನಾಲ್ಕರಿಂದ ನಾಲ್ಕರಿಂದ ಪೂರ್ಣವಾಗಿ ಭಾಗವಾಗಬೇಕು ಅಂತ, ಓಕೆ, ಭಾಗವಾಗಬೇಕು ಅಂತ ಸಂಖ್ಯೆಗಳನ್ನು ನಾಲ್ಕರ ವಿಭಾಜಕಗಳು ಅಂತ ಕರಿತೀವಿ ನಾವು. ಸೊ ಅರ್ಥ ಆಯ್ತಲ್ಲ, ಯಾವುದೇ ಒಂದು ಸಂಖ್ಯೆಯು ನಾಲ್ಕರಿಂದ ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಯು ಆ ಸಂಖ್ಯೆಯ ಕೊನೆಯ ಎರಡು ಅಂಕಿಗಳು ಅಥವಾ ಎರಡು ಸಂಖ್ಯೆಯು ನಾಲ್ಕರಿಂದ ಪೂರ್ಣವಾಗಿ ಭಾಗವಾಗಬೇಕು. ಅಂತಾಗ ಮಾತ್ರ ಅದು ನಾಲ್ಕರ ವಿಭಾಜಕವಾಗುತ್ತೆ, ಇಲ್ಲದೆ ಹೋದರೆ ಅದು ನಾಲ್ಕರ ವಿಭಾಜಕ ಆಗುವುದಿಲ್ಲ. ಉದಾಹರಣೆ ನೋಡಿ ಗೊತ್ತಾಗುತ್ತೆ. ಒಂದು ಉದಾಹರಣೆ ನೋಡೋಣ. ಏನು ಕೊಟ್ಟಿದ್ದಾರೆ ಕಂಡೀಷನು, ಈ ಕೊಟ್ಟಿರುವಂಥ ಒಂದು ಸಂಖ್ಯೆಯಲ್ಲಿ ಏನು ಕೊಟ್ಟಿದ್ದಾನೆ, ಕೊನೆಯ ಎರಡು ಸಂಖ್ಯೆಗಳೇನಂತಂದರೆ ನಾಲ್ಕರಿಂದ ಭಾಗವಾಗಬೇಕು ಅಂತ ಹೇಳಿದರು. ಹೌದಾ, ಕೊನೆಯ ಎರಡು ಸಂಖ್ಯೆ ಏನಿದೆ, 76 ಇದೆ. 76 ನಾಲ್ಕರಿಂದ ಭಾಗಿಸೋಣ. 4 × 4 = 4, 4 × 4 = 4 ಇನ್ನೆಷ್ಟು ಉಳಿತು, 3 ಉಳಿತು, 4 × 9 = 36 = 19. ಈಗ ಇದರಿಂದ ಈ ಒಂದನೇ ಕೊಟ್ಟಿರುವಂಥ ಸಂಖ್ಯೆಯು ನಾಲ್ಕರ ವಿಭಾಜಕವಾಗಿದೆ.
ನೆಕ್ಸ್ಟ್ ನೋಡೋಣ ಹಾಗೆ ಈ ಸಂಖ್ಯೆಯಲ್ಲಿ ಕೊನೆಯ ಎರಡು ಸಂಖ್ಯೆಗಳನ್ನ ನೋಡೋಣ. ಹೌದಾ, 38. 38 ನಾಲ್ಕರಿಂದ ಭಾಗಿಸಿದ್ರೆ 4 × 4 4 × 9 = 36. ಓಕೆ, ಇನ್ನೂ ಎರಡು ಉಳಿತು, ಇದು ಆಗೋದಿಲ್ಲ. ಓಕೆ, ಆದ್ದರಿಂದ ಇದು 4 ವಿಭಾಜಕವಲ್ಲ. ಇನ್ನು ನೆಕ್ಸ್ಟು 5 ವಿಭಾಜಕ ಅಂತ ಕೇಳಿದ್ದೇನೆ. ಓಕೆ, ಯಾವುದೇ ಒಂದು ಸಂಖ್ಯೆಯು ಇದೇನು ಕಂಡೀಷನ್ ಇದೆ ಅಂದರೆ 5 ವಿಭಾಜಕವನ್ನು ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ಯಾವುದೇ ಒಂದು ಸಂಖ್ಯೆಯು 5 ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಕೊಟ್ಟಿರುವ ಸಂಖ್ಯೆಯ ಕೊನೆಯ ಸಂಖ್ಯೆಗಳು 0 or 5 ಹೊಂದಿರಬೇಕು. ಆ ಕೊನೆಯ ಅಂಕಿಯು 0 or 5 ಹೊಂದಿದರೆ ಮಾತ್ರ ಆ ಸಂಖ್ಯೆಗಳನ್ನು ನಾವು 5 ವಿಭಾಜಕಗಳಂತೇವೆ ಎಂದು ಹೋದರೆ ಅದು 5 ವಿಭಾಜಕಗಳಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈಗ 49,580 ಅದ ಏನಿದೆ ಕಂಡೀಷನು, ಆ ಸಂಖ್ಯೆಯ ಕೊನೆಯ ಅಂಕಿಗಳು 0 or 5 ಹೊಂದಿರಬೇಕಂತೇವೆ. ಹೌದಾ, ಇದು 0 ಹೊಂದಿದ್ರಿಂದ ಏನಾಗುತ್ತೆ ನೋಡಿ, 5 ವಿಭಾಜಕವಾಗುತ್ತೆ. ಅದೇ ರೀತಿ 49,849 ಅಂತ ಕೊಟ್ಟಿರ್ತೇನೆ. ಹೌದಾ, ಇದು 9 ಕೊನೆಯ ಸಂಖ್ಯೆ ಏನಿದೆ ನಮಗೆ 9 ಇದೆ. ಹೀಗಾಗಿ ಇವೆರಡು ಕಂಡೀಷನ್ ಅಂದರೆ ಕೊನೆಯ ಸಂಖ್ಯೆ ಮಸ್ಟ್ ಅಂಡ್ ಶೂಟ್ ಅಂದರೆ ಖಂಡಿತವಾಗಿ ಕಡ್ಡಾಯವಾಗಿ 0 or 5 ಇದ್ದರೆ ಮಾತ್ರ ಅದು 5 ವಿಭಾಜಕವಾಗುತ್ತೆ, ಇಲ್ಲದೆ ಹೋದರೆ ಅದು 5 ವಿಭಾಜಕ ಹೋಗೋದಿಲ್ಲ. ನೆಕ್ಸ್ಟು 9 ವಿಭಾಜಕವನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನೋಡೋಣ. ಯಾವುದೇ ಒಂದು ಸಂಖ್ಯೆಯು 9 ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು 9 ಪೂರ್ಣವಾಗಿ ಭಾಗವಾಗಬೇಕಂತೇಳಿ. ಹೌದಾ, ಯಾವುದೇ ಒಂದು ಸಂಖ್ಯೆಯು 9 ಪೂರ್ಣವಾಗಿ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು 9 ಪೂರ್ಣವಾಗಿ ಭಾಗವಾಗಬೇಕು. ಅಂಥ ಸಂಖ್ಯೆಗಳನ್ನು ಮಾತ್ರ ನಾವು 9 ವಿಭಾಜಕಗಳಂತ ಕರಿತೀವಿ. ಏನಂದರೆ ಇದು ಸೂತ್ರ ಸೇಮ್ ಆಗಿ 3 ವಿಭಾಜಕವನ್ನು ಯಾವ ರೀತಿ ಕಂಡುಹಿಡಿತೀವಿ ಅದೇ ರೀತಿ ಕೂಡ ಇದನ್ನು 9 ವಿಭಾಜಕವನ್ನು ಕಂಡುಹಿಡಿಯಬಹುದು. ಉದಾಹರಣೆ ನೋಡಿ ಗೊತ್ತಾಗುತ್ತೆ, ಏನು ಕೊಟ್ಟಿದ್ದಾನೆ ಇಲ್ಲಿ 246,591 ಸಂಖ್ಯೆ ಕೊಟ್ಟಿದ್ದಾನೆ. ಇದು 9 ವಿಭಾಜಕ ಹೌದು ಅಲ್ಲ ಅಂತ ಯಾವ ರೀತಿ ಕಂಡುಹಿಡಬೇಕಾದ್ರೆ ಇಲ್ಲಿ ಏನಿದ್ರೆ ಎಲ್ಲ ಸಂಖ್ಯೆಗಳನ್ನು ಮೊತ್ತ ಮಾಡಬೇಕು ಫಸ್ಟ್ ಅಂತ. 2 + 4 + 6 + 5 + 9 + 1 ಹೌದಾ, 2 + 4 = 6, 6 + 6 = 12, 12 + 5 = 17, 17 + 9 = 26, 26 + 1 = 28 ಹೌದಾ ನೋಡಿ, 9 + 9 = 9, 9 + 3 = 27 ಇನ್ನೊಂದು ಉಳಿತು, ಇದು ಆಗೋದಿಲ್ಲ. ಹೌದಾ, ಕರೆಕ್ಟ್ ಆಗಿದ್ದೀರಾ. 2 + 4 = 9, 2 + 6 = 12, 12 + 7 = 27 ಆಗುತ್ತಲ್ಲ, ಆಗುತ್ತೆ ಸಾರಿ 27 ಆಗುತ್ತೆ. ಅಂದರೆ 9 + 9 = 9, 9 + 3 = 27. ಹೀಗಾಗಿ ಇದು 9 ವಿಭಾಜಕವಾಗಿದೆ. ಹಾಗೆ ಎರಡನೇ ಒಂದು ಉದಾಹರಣೆ ನೋಡೋಣ. ಸೇಮ್ 7 + 3 + 4 + 5 + 1 + 9 7 × 3 = 10, 10 + 14 = 14, 14 + 5 = 19, 19 + 1 = 20, 20 + 1 = 29, 29 + 9 = 29, 29 + 9 = 29. 29 + 9 = 29 ಅಂದರೆ 9 + 9 = 9, 9 + 3 = 27. ಹೌದಾ, ಇದು ಅಂದರೆ ಪಾಯಿಂಟರ್ ಬರುತ್ತೆ, ಇದು 3 ವಿಭಾಜಕ ಆಗೋದಿಲ್ಲ. ಸೊ ಇದಿಷ್ಟು ಅಂದರೆ ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದಂಥ ಕಲ್ಪನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಉದಾಹರಣೆಗಳು ನೋಡಿದ್ವಿ. ಥ್ಯಾಂಕ್ ಯು ಒನ್ಸ್ ಅಗೇನ್, ಆಲ್ ದ ಬೆಸ್ಟ್.